ಸಮಾರಂಭಕ್ಕೆ ನನ್ನ ಆಹ್ವಾನಿಸಿದ ಡಾಕ್ಟರ್ ಸತ್ಯನ್, ನಾನು ಸತ್ಯನ್ ಕ್ಲಾಸ್ಮೇಟ್ಸ್ ತೆಗೆದುಕೊಳ್ಳುತ್ತೇನೆ. ಅವರಿಗೆ ವಂದನೆಗಳನ್ನು ಅರ್ಪಿಸ್ತಾನೆ. ವೇದಿಕೆಯ ಮೇಲಿದ್ದ ಭಗವಾನ್ ಮತ್ತು ಪ್ರಾಂಶುಪಾಲರಾದ ಐಫಗಟ್ಟಿನ ವತ್ಸ ಅವರೇ ಮತ್ತು ನನ್ನ ನಲ್ಮೆಯ ವಿದ್ಯಾರ್ಥಿಗಳೇ ಮತ್ತು ಇಲ್ಲಿ ಬೋಧಕ ವೃಂದದವರೇ, ಇದುವರೆಗೂ ಬರೀ ಮೆಡಿಕಲ್ ಸ್ಟೂಡೆಂಟ್ಸ್ ಪಾಠ ಮಾಡ್ತಿದ್ದೆ. ಇವಾಗ ಇಟ್ಸ್ ಎನ್ ಒಕೇಶನ್ ಟು ಸಿ ದಿ ಬ್ರೈಟ್ ಫೇಸಸ್, ಯಂಗ್ ಜನರೇಷನ್, ವೆರಿ ಹ್ಯಾಪಿ. ವೆನ್ ಐ ವೆನ್ ದೇ ಆಫರ್ಡ್ ದಿಸ್ ಟು ಮೀ, ಐ ವಾಸ್ ವೆರಿ ಗ್ಲಾಡ್ ಟು ಅಕ್ಸೆಪ್ಟ್ ದಿಸ್, ಬಿಕಾಸ್ ಮಕ್ಕಳಿಗೆ ಬೇಕಾಗಿತ್ತು ಹೇಳಬೇಕು. ಎಲ್ಲ ಪಾಠ ಹೇಳ್ತಾರೆ, ಏನು ಮಾಡ್ತಾರೆ, ಬಟ್ ನಿಮ್ಮ ಜೀವಮಾನದಲ್ಲಿ ನೀವು ಇದನ್ನು ಅಳವಡಿಸ್ಕೊಂಡ್ರೆ ವಿಲ್ ಕಮ್ ಅಪ್ ಇನ್ ಲೈಫ್. ನಾನು ಈಗ ಹೇಳೋದು ಬಹಳ ಅವಶ್ಯಕವಾದ್ದು, ಬರೀ ಓದೋದಕ್ಕೆ ಅಲ್ಲ, ಮುಂದೆ ನೀವು ಜೀವನ ನಡೆಸೋದಕ್ಕೂ ಬೇಕಾಗಿರುವಂಥದ್ದು. ಇದನ್ನು ಯಾರು ಹೇಳಲ್ಲ. ಮನುಷ್ಯನಿಗೆ ಮೂರು ಬಲ ಇಂಪಾರ್ಟೆಂಟ್. ಒಂದು ದೇಹ ಬಲ, ಜಮ್ನೇಶನ್ಗೆ ಹೋದ್ರೆ ದೇಹ ಬಲ ಸಿಗುತ್ತೆ. ಇನ್ನೊಂದು ಬುದ್ಧಿಬಲ, ಬುದ್ಧಿಬಲ ಗಳಿಸೋಕ್ಕೆ ಬೇಕಾದಷ್ಟು ಕಾಲೇಜ್ಗಳಿದ್ದಾವೆ, ಸ್ಕೂಲ್ಗಳಿದ್ದಾವೆ. ಅರೆ ಮನೋಬಲ, ಐ ಆಮ್ ಮೋರ್ ಕನ್ಸರ್ನ್ಡ್ ವಿತ್ ದಿ ಮೈಂಡ್ ಪವರ್. ಮನೋಬಲ ಹೇಳ್ಕೊಡಕ್ಕೆ ಎಲ್ಲರ ಸೆಂಟರ್ ಯಾರು ಕೇಳಿದ್ರ ಎಲ್ಲೂ ಇಲ್ಲ. ಮನೋಬಲ ಗಳಿಸೋರು ಓದ್ಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಇತಿಹಾಸದಿಂದ ನೋಡಿದಂತೂ ಹಳೇ ಇದರಿಂದನೂ ನೋಡಿದ್ರು, ಹಿಂದಿನ ಕಾಲದಲ್ಲಿ ಮನೋಬಲದ ಹುಟ್ಟು ನಮ್ಮ ದೇಶದಲ್ಲೇ. ಯಾಕಂದರೆ ಹಿಂದೆ ವಿಶ್ವಾಮಿತ್ರ, ವಸಿಷ್ಠ, ದದೀಚ ದೊಡ್ಡ ದೊಡ್ಡ ಮಹರ್ಷಿಗಳಿದ್ರು. ಅವರೇನು ಡಿಗ್ರಿ ಮತ್ತು PhD ಮಾಡಿರಲಿಲ್ಲ, ಅವರ ಉದ್ದೇಶ ಓನ್ಲಿ ಮನೋಬಲ. ಮನೋಬಲದಿಂದ ಅವರು ಎಲ್ಲವನ್ನೂ ಸಾಧಿಸ್ತಿದ್ರು. ಕೂತ್ಕೊಂಡಿದ್ದಾಗಲೇ ಜಾಗದಿಂದಲೇ ಜಗತ್ತನ್ನು ನೋಡ್ತಾ ಇದ್ರು. ಅಂಥ ಅದ್ಭುತವಾದ ಶಕ್ತಿಯವರು ಮನೋಬಲದಿಂದ ಗಳಿಸ್ತಿದ್ರು. ಸೊ ಅದನ್ನೇ ನಾನು ಟೆಕ್ನಿಕ್ ಹೇಳ್ಕೊಡ್ತೀನಿ ಇವತ್ತು. ಇವತ್ತಿನಿಂದ ಪ್ರಾಕ್ಟೀಸ್ ಮಾಡಿ ಫಸ್ಟ್ ಕ್ಲಾಸ್ ರ್ಯಾಂಕು ಎಲ್ಲ ಈಸಿ. ನೀವು ಇಫ್ ಯು ಗೆಟ್ ಮೈಂಡ್ ಪವರ್ ಗೆಟಿಂಗ್ ಎ ಫಸ್ಟ್ ಕ್ಲಾಸ್ ಆ್ಯಂಡ್ ರ್ಯಾಂಕ್, ಇಟ್ ವಿಲ್ ಬಿ ಈಸಿ ಇಫ್ ಯು ಗೆಟ್ ಮೆಂಟಲ್ ಪವರ್, ಮೈಂಡ್ ಪವರ್ ಅಲಾಂಗ್ ವಿತ್ ದಿಸ್ ಎಜುಕೇಶನ್. ಸಿ, ಅದು ಸರ್ಕಾರ ಈ ಮೈಂಡ್ ಪವರ್ ಡೆವಲಪ್ಮೆಂಟ್ಗೆ ಒಂದು ಕ್ಲಾಸ್ ಇಡಬೇಕು ವಾರಕ್ಕೆ ಒಂದು ಹುಡುಗರಿಗೆ, ಮಾಡ್ತಾ ಇಲ್ಲ ಇರಲಿ. ಸೊ ದೇಹ ಬಲಕ್ಕೆ ಜಮ್ನೇಷನ್ಗೆ ಹೋಗ್ತೀರಾ, ಬಾಡಿ ಬಸ್ ಕೊಡ್ತೀರಾ, ಬುದ್ಧಿ ಬಲಕ್ಕೆ ಸ್ಕೂಲ್ಗಳು, ಮನೋಬಲಕ್ಕೆ ಸೆಂಟರ್ಸ್ ಇಲ್ಲ. ಮನೋ ಇಲ್ಲ ಭಾಳ ಇಂಪಾರ್ಟೆಂಟ್. ಅದು ಯಾರಿಗೆ ಮನಃಶಕ್ತಿ ಇರುತ್ತೋ, ನೀವು ಎಕ್ಸಾಂಪಲ್ ನೋಡ್ಬೋದು. ಈಗ ಅಂದಿನ ಕಾಲದಲ್ಲಿ ಋಷಿಗಳು, ಆಮೇಲೆ ಭಗವಾನ್ ಬುದ್ಧ, ಅವನ ರಾಜ್ಯನೇ ತ್ಯಜಿಸಿ ಹೋದ ಧ್ಯಾನ ಮಾಡಿ ಮನೋಬಲ ಗಳಿಸೋದಕ್ಕೆ. ಮಹಾವೀರ ಸರ್ವತಂಗ ಪರಿತ್ಯಾಗಿ, ಈವನ್ ಪಠ್ಯಗಳನ್ನು ಬಿಟ್ಬಿಟ್ಟು ನಗ್ನಾಗಿ ಧ್ಯಾನ ಮಗ್ನಾಗಿ ಮನೋಬಲ ಗಳಿಸಿದ. ಇತ್ತೀಚಿನ ಎಕ್ಸಾಂಪಲ್ಸ್ ಹೇಳಬೇಕು ಅಂತಂದ್ರೆ ಸಾಯಿಬಾಬಾ, ರಾಘವೇಂದ್ರ ಸ್ವಾಮೀಜಿ, ಇಲ್ಲಿ ಗಣಪತಿ ಸಚ್ಚಿದಾನಂದ ಸ್ವಾಮಿ, ಮತ್ತೆ ಇಲ್ಲಿ ಮಾತಾ ಅಮೃತಮಯ, ಇವರೆಲ್ಲ ಯಾವುದೇ ಡಾಕ್ಟರೇಟ್ ತಗೊಂಡಿಲ್ಲ, ಇಲ್ಲ ಡಿಗ್ರಿನೂ ತಗೊಂಡಿಲ್ಲ. ಆದ್ರೆ ಅವರು ಎಷ್ಟು ಪವರ್ಫುಲ್, ಎಷ್ಟು ಪ್ರಖ್ಯಾತರಾಗಿದ್ದಾರೆ. ಅವ್ರೇನು ಡಿಗ್ರಿ ಮಾಡದೆ ಹೋದ್ರು ಎಷ್ಟೊಂದು ಪ್ರಖ್ಯಾತರಾಗಿ, ನಾವೆಲ್ಲ ಹೋಗಿ ಆಡ್ಬಿಡ್ತೀವಿ. ನಾವು MD ಮಾಡಿದ್ರು ಬೊಂಬಡಿ ಹೊಡ್ಕೊಂಡು ಅವ್ರು ಮುಂದೆ ಆಡ್ಬಿಡ್ತೀವಿ. ಸೊ ಸಚ್ ಪವರ್ ದೇ ಹ್ಯಾವ್ ಗಾಟ್. ಯಾಕಂದ್ರೆ ಒನ್ಸ್ ಮನುಷ್ಯನಿಗೆ ಆ ಮನೋಬಲ ಬಂದ್ರೆ ಬಾಕಿಯವರೆಲ್ಲ ಅವರಿಗೆ ಆಕರ್ಷಿತರಾಗ್ತಾರೆ. ಯಾರು ಮನೋಬಲ ಗಳಿಸ್ತಾರೋ ಅವನತ್ತ ಮನೋಬಲ ಕಡಿಮೆ ಇರೋರು ಆಕರ್ಷಿತರಾಗ್ತಾರೆ, ಅವನೇ ದೇವರನ್ನು ಪೂಜಿಸ್ತಾರೆ. ಈಗ ಇವರೆಲ್ಲ ಆಚಾರ್ಯ ರಜನೀಶ್, ಸಾಯಿಬಾಬಾ ಅವ್ರನ್ನೆಲ್ಲ ದೇವರ ಆರ್ಡಿನರಿ ಪೀಪಲ್, ಆದ್ರೆ ಅವರನ್ನ ಬಿಕಾಸ್ ಆಫ್ ದರ್ ಮೈಂಡ್ ಪವರ್ ಅವ್ರನ್ನ ದೇವರಾಗಿ ನಾವು ಕಾಣ್ತೀವಿ, ಪೂಜೆ ಮಾಡ್ತೀವಿ.
ಅವರು ಸತ್ತೋಗಿದ್ರು, ಅವ್ರು ಏನು ಗಳಿಸಿರ್ತಕ್ಕಂಥ ಪಾಸಿಟಿವ್ ವೈಬ್ರೇಷನ್ಸ್ ಏನಿದೆ ಅದು ಇನ್ನೂ ಅವರ ಸಮಾಧಿ ಸುತ್ತ ಇದೆ. ಅಲ್ಲೋಗಿ ಏನು ಪ್ರಾರ್ಥನೆ ಮಾಡಿಕೊಂಡ್ರು ನಡೆಯುತ್ತೆ ಅನ್ನೋದು ನಮ್ಮ ಜನಗಳಲ್ಲಿ ನಂಬಿಕೆ ಇದೆ. ಮನೋಬಲ ಅಂದರೆ ಬಹಳ ಅದ್ಭುತವಾದ್ದು, ಅಗಾಧವಾದ್ದು, ಅನಂತವಾದ್ದು. ನೀವು ಆಗದಷ್ಟು ಆಳ ತಿಳಿದಷ್ಟು ಇದೆ, ಇನ್ನೂ ಉಳಿದಿದೆ ಅದು. ಸೊ ದೇರ್ ಇಸ್ ನೋ ಎಂಡ್ ಫಾರ್ ದಿ ಮೈಂಡ್ ಪವರ್. ಸೊ ಅಂಥದ್ದು ನಿಮಗೆ ಬೇಕಾದ್ದು. ಈಗ ವಿದ್ಯಾರ್ಥಿಗಳಿಗೆ ಬೇಕಾದ ಕಾನ್ಸಂಟ್ರೇಷನ್ ಆ್ಯಂಡ್ ಮೆಮೊರಿ, ಇಫ್ ಯು ಡೆವಲಪ್ ದಿಸ್ ಮೈಂಡ್ ಪವರ್ ಆಟೋಮೆಟಿಕಲಿ ಕಾನ್ಸಂಟ್ರೇಷನ್ನು ಮೆಮೊರಿ ಈಸಿಯಾಗಿ ಬರುತ್ತೆ. ಆಮೇಲೆ ಗೆಟಿಂಗ್ ಎ ಫಸ್ಟ್ ಕ್ಲಾಸ್ ರ್ಯಾಂಕ್ ಇಸ್ ನಾಟ್ ಡಿಫಿಕಲ್ಟ್. ಸೊ ಇದನ್ನ ನೀವು ಸಾಧನೆ ಮಾಡಬೇಕು. ಮನೋಬಲ ಈಸಿಯಾಗಿ ಸಿಗೋಲ್ಲ, ಅದಕ್ಕೆ ನೀವು ದೈಹಿಕ ಶ್ರಮ ಏನು ಬೇಕಾಗಲ್ಲ. ನೀವು ಕೂತ್ಕೊಂಡೇ ಮಾಡ್ಬೋದು, ಇಲ್ಲ ಮಲ್ಕೊಂಡು ಶವಾಸನ ಹಾಕೊಂಡು ಮಾಡ್ಬೋದು ಮನೋಬಲ. ಸಿ ಮನೋಬಲ ನಮಗೆಲ್ಲ ಎಷ್ಟಿದೆ ಅಂತಂತಂದ್ರೆ, ಈಗ ಟೋಟಲ್ ಮನೋಬಲ ನೀವು ಯಾರ ಹ್ಯಾವಿಂಗ್ ಓನ್ಲಿ 46%. ದಿ ಗ್ರೇಟ್ ಪೀಪಲ್ ಯಾರೋ ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಇವರೆಲ್ಲ ಅಬೌಟ್ 10-12% ಇತ್ತು. ಆಲ್ಬರ್ಟ್ ಐನ್ಸ್ಟೈನ್ ಸೈಂಟಿಸ್ಟ್, ಗ್ರೇಟ್ ಸೈಂಟಿಸ್ಟ್ ಇಸಾಕ್ ನ್ಯೂಟನ್, ಆಲ್ಬರ್ಟ್ ಐನ್ಸ್ಟೈನ್ ಇವರೆಲ್ಲ ಹ್ಯಾಡ್ ಅಬೌಟ್ 10-12%. 100% ಮನೋಬಲ ಯಾರಿಗೂ ಸಿಗೋಲ್ಲ. ಇಫ್ ಯು ಗೇನ್ ಅಬೌಟ್ 10% ಯು ವಿಲ್ ಬಿ ಸೂಪರ್ ಹ್ಯೂಮನ್ ಬೀಯಿಂಗ್, ಯು ವಿಲ್ ಮೇಕ್ ಎ ನೇಮ್ ಇನ್ ದಿ ಸೊಸೈಟಿ. ನಿಮ್ಮ ಅಂಥ ಬುದ್ಧಿಬಲದಿಂದ ನೀವು ಏನಾದರೂ ಕೌಶಲ್ಯವನ್ನು ಸಾಧಿಸಿ ಪ್ರಪಂಚಕ್ಕೆ ಒಂದು ಕೊಡುಗೆ ಕೊಡ್ತೀರಾ. ಆಟೋಮೆಟಿಕ್ ಆಗಿ ಅದು ಬರುತ್ತೆ ಮನೋಬಲ ಬಂತು. ಹುಟ್ಟಿದಾಗಿನಿಂದ ಎಲ್ಲರೂ ಸಮಾನ ಬಲರು. ನೀವು ಅದನ್ನು ಡೆವಲಪ್ಮೆಂಟ್ ಆಗಿ ಮಾಡಿಕೊಂಡಾಗೆ ಅದು ಬೆಳೆಯುತ್ತೆ. ಸೊ ಇದಕ್ಕೆ ಮನೋಬಲಕ್ಕೆ ಗಳಿಸೋದಕ್ಕೆ ಒಂಥರ ಸೈಂಟಿಫಿಕಲಿ ಇವರೆಲ್ಲ ಬರೀ ಧ್ಯಾನ ಮಾಡಿ ನಿಮಗೆ ಮನೋಬಲ ಬರುತ್ತೆ ಅಂತಾರೆ. ವಾಟ್ ಈಸ್ ದಿ ಸೈನ್ಸ್ ಬಿಹೈಂಡ್ ದಿ ಮನೋಬಲ ಮೈಂಡ್ ಪವರ್? ಹಿಂದಿನವರಿಗೆ ಮನೋಬಲದ ಹಿಂದಿನ ಸೈನ್ಸ್ ಏನು ಬೇಕಾಗಿರಲ್ಲ, ಬಟ್ ಮನೋಬಲ ಕಳಿಸ್ತಾ ಇದ್ರು, ಗಳಿಸಿದ್ರು ಅವರೆಲ್ಲ. ಬಟ್ ವಾಟ್ ಹ್ಯಾಪನ್ಸ್ ಇಫ್ ಯು ಕಾನ್ಸಂಟ್ರೇಟ್ ಇನ್ ದಿ ಮೈಂಡ್ ಅನ್ನೋದು ನನ್ನ ಟಾಪಿಕ್. ಇದರಲ್ಲಿ ಮನೋಬಲ ಗಳಿಸ್ಬೇಕು. ತ್ರೀ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಒಂದು ಎಂಡೋಕ್ರೈನಲ್ ಬ್ಯಾಲೆನ್ಸ್, ಸೆಕೆಂಡ್ಲಿ ದಿ ಎನರ್ಜಿ ಬ್ಯಾಲೆನ್ಸ್, ಆ್ಯಂಡ್ ಥರ್ಡ್ಲಿ ದಿ ಕಾನ್ಸಂಟ್ರೇಷನ್. ನಮ್ಮ ದೇಹದ ಸಮಸ್ತ ಆಕ್ಟಿವಿಟೀಸು, ಬೆಳವಣಿಗೆ ಇವೆಲ್ಲ ಹಾರ್ಮೋನ್ಸ್, ಎಂಡೋಕ್ರೈನಲ್ ಹಾರ್ಮೋನ್ಸ್ ಇಂದ ನಡೆಯುತ್ತೆ. ಎಂಡೋಕ್ರೈನಲ್ ಹಾರ್ಮೋನ್ಸ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇದಾವೆ, ದೇ ಆರ್ ಆಲ್ ಡಕ್ಟ್ಲೆಸ್ ಗ್ಲ್ಯಾಂಡ್ಸ್. ಅದಕ್ಕೆ ಡಕ್ಟ್ಸ್ ಇರಲ್ಲ, ಡೈರೆಕ್ಟ್ಲಿ ಅವು ಸೆಕ್ರೀಷನ್ ನ ರಕ್ತದೊಳಗೆ ಬರ್ತವೆ. ಅವು ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಇವು ರಕ್ತದಲ್ಲಿ ಬಿಟ್ಟಂತಹ ಹಾರ್ಮೋನ್ಗಳು ದೇಹದ ವಿವಿಧ ಭಾಗಕ್ಕೆ ಅವು ಅವುಗಳಿಗೆ ಸಂಬಂಧಪಟ್ಟ ಕೆಲಸ ಮಾಡ್ತವೆ. ಈಗ ಫಾರ್ ಎಕ್ಸಾಂಪಲ್ ಎಷ್ಟು ಪವರ್ಫುಲ್ ಎಂಡೋಕ್ರೈನ್ಸ್ ಅಂತ ಹೇಳೋದಕ್ಕೆ ಅಂತ ಪಿಟ್ಯೂಟರಿ ಎರಡು ಹುಪ್ಪುಗಳ ನಡುವೆ ಆಚನಾ ಚಕ್ರ ಅಂತ ಇರುತ್ತೆ, ಅದರ ಹಿಂಬದಿಯಲ್ಲಿರುತ್ತೆ. ಈ ಪಿಟ್ಯೂಟರಿ ಅಂತ ಪವರ್ಫುಲ್ ಅಂತಂತಂದ್ರೆ ಅದರದ್ದು ಸ್ವಲ್ಪ ಕಡಿಮೆ ಆದರೆ ಸೆಕ್ರೀಷನ್ ಮನುಷ್ಯ ಇಷ್ಟೇ ಆಗ್ತಾನೆ, ಡ್ವಾರ್ಫ್ ಆಗ್ತಾನೆ. ಅದರದ್ದು ಸ್ವಲ್ಪ ಕೆಲವು ಮೈಕ್ರೋಗ್ರಾಮ್ಸ್ ಜಾಸ್ತಿ ಆದರೆ ಪಿಟ್ಯೂಟರಿದು ಗೈಗ್ಯಾಂಟಿಕ್ ಅಲ್ಲ. ಯು ಜಸ್ಟ್ ಥಿಂಕ್ ಹೌ ಪವರ್ಫುಲ್ ಇಟ್ ಇಸ್. ಸ್ವಲ್ಪ ವೇರಿಯೇಷನ್ಸ್ ಆದರೆ ಇಟ್ ಲೀಡ್ಸ್ ದಿ ಏನೋ ಡೆವಲಪ್ಮೆಂಟ್ ಆಫ್ ದಿ ಬಾಡಿ. ಇಟ್ ಪ್ರೊಡ್ಯೂಸಸ್ ಗ್ರೋತ್ ಹಾರ್ಮೋನ್ಸ್ ಅಂತಲೇ ಉತ್ಪತ್ತಿ ಮಾಡುತ್ತೆ. ಈ ಗ್ರೋತ್ ಹಾರ್ಮೋನ್ಸ್ ದೇಹದ ಬೆಳವಣಿಗೆ ಅಂತ ಮಹತ್ವವಾದ ಏನೋ ಪಾತ್ರ ಇದೆ. ಸ್ವಲ್ಪ ಕಡಿಮೆ ಆದರೆ ದ್ವಾರ್ಫ್ ಆಗ್ತಾರೆ, ಜಾಸ್ತಿ ಆದರೆ ಗೈಗಂಟಿಕ್ ಕಲಸ ಆಗ್ತಾರೆ. ಹಾಗೆ ಥೈರಾಯ್ಡ್, ಈಗಿನ ಮೆಜಾರಿಟಿ ಹೆಂಗಸರೆಲ್ಲ
ಹೇಳ್ತಾ ಇರ್ತಾರೆ ನನಗೆ ಥೈರಾಯ್ಡ್ ಇದೆ ಥೈರಾಯ್ಡ್ ಇದೆ. ಸೊ ಥೈರಾಯ್ಡ್ ಮೀನ್ಸ್ ಹೈಪೋಸೆಕ್ರೇಷನ್. ಅವ್ರು ಹೇಳೋದೆಲ್ಲ ಮೆಜಾರಿಟಿ ಆರ್ ಹೈಪೋಸೆಕ್ರೇಷನ್, ಮಿಕ್ಸಡಿಮಾ ಅಂತ ಆಗ್ತದೆ. ಥೈರಾಯ್ಡ್ ಹಾರ್ಮೋನ್ ಸೆಕ್ರೇಷನ್ ಕಡಿಮೆ ಆದರೆ ಮನುಷ್ಯ ದಪ್ಪ ಆಗ್ತಾರೆ, ಅಯ್ಯಲ್ಲಿ ನೀರು ಸೇರ್ಕೊಡುತ್ತೆ, ಆಕ್ಟಿವಿಟೀಸ್ ಎಲ್ಲ ಸ್ಲಗೀಶ್ ಆಗ್ತಾರೆ, ಜೀವನನೇ ಬೇಜಾರಾಗ್ತದೆ. ಸೊ ಬಿ ಪಿ ಬಿಲೋ ಪೀರಿಯಡ್ಸ್ ಪೀರಿಯಡ್ಸ್ ರೆಗ್ಯುಲರ್ ಇವೆಲ್ಲ ಆಲ್ ದೀಸ್ ಥಿಂಗ್ಸ್. ಸೊ ದಿಸ್ ಈಸ್ ಹೈಪೋ ಫಂಕ್ಷನ್ ಆಫ್ ದಿ ಥೈರಾಯ್ಡ್ಸ್. ಹೈಪರ್ ಫಂಕ್ಷನ್ ಅಂದರೆ ಎಲ್ರಿಗಮ್ಮ ಏನೋ ಪ್ಯಾಲ್ಪಿಟೇಷನ್ ಜಾಸ್ತಿ ಆಗುತ್ತೆ, ಬಿ ಪಿ ಜಾಸ್ತಿ ಆಗುತ್ತೆ, ಸ್ವೆಟಿಂಗ್ ಇರುತ್ತೆ, ಕಣ್ಣು ಸ್ಟೇರಿಂಗ್ ಐಸ್ ಇರ್ತದೆ. ಸೊ ಇವೆಲ್ಲ ಥೈರಾಯ್ಡ್ ಫಂಕ್ಷನ್ ಡಿಫಿಷಿಯನ್ಸಿ. ಇನ್ನು ಇನ್ಸುಲಿನ್, ಇನ್ಸುಲಿನ್ ಕಡಿಮೆ ಆದರೆ ಡಯಾಬಿಟಿಕ್ಸ್ ಬರುತ್ತೆ, ಮತ್ತು ಆಡ್ರಲಿನ್ ಜಾಸ್ತಿ ಆದರೆ ಬ್ಲಡ್ ಪ್ರೆಷರ್ ಬರುತ್ತೆ. ಹಾಗೆ ಗೋನ್ಯಾಟ್ಸ್, ಓವರಿ ಆ್ಯಂಡ್ ಟೆಸ್ಟಿಸ್, ಇವು ಸೆಕ್ರೀಷನ್ಸ್ ಕಡಿಮೆ ಆದರೆ ಮನುಷ್ಯ ಇಂಪಾರ್ಟೆಂಟ್ ಆಗ್ತಾನೆ, ಮಕ್ಕಳಾಗಲ್ಲ ಅಂತ. ಸೊ ಮೇಜರ್ ಫಂಕ್ಷನ್ಸ್ ಆಫ್ ದೀಸ್ ಎಂಡೋಕ್ರೈನ್ಸ್ ಆರ್ ಆಲ್ ದೀಸ್. ಸೊ ಇವನ್ನ ನಾವು ಬ್ಯಾಲೆನ್ಸ್ ಮಾಡಬೇಕು ಬಿಫೋರ್ ಗೋಯಿಂಗ್ ಟು ದಿ ಧ್ಯಾನ. ಆಲ್ಫಾ ಮೈಂಡ್ ಅಥವಾ ಮೈಂಡ್ ಇಸ್ ಪವರ್ ಗರ್ಲ್ಸ್ ಆಫ್ ದ ದಿಕ್ಕಿನಂತ ಇದು ಫಸ್ಟ್ ವಿ ಹ್ಯಾವ್ ಟು ಬ್ಯಾಲೆನ್ಸ್ ದಿ ಎಂಡೋಕ್ರೈನ್ ಗ್ಲಾಂಡ್ಸ್. ನೆಕ್ಸ್ಟ್ ಈಸ್ ಎನರ್ಜಿ ಬ್ಯಾಲೆನ್ಸ್ ದೇಹದಲ್ಲಿ. ಪ್ರಾಣಾಯಾಮ ಇಸ್ ದಿ ಮೇನ್ ಇವೆಂಟ್ ಇನ್ ದಿ ಎನರ್ಜಿ ಬ್ಯಾಲೆನ್ಸ್. ಪ್ರಾಣಾಯಾಮ ಮಾಡ್ತೀವಿ ಆದರೆ ಪ್ರಾಣಾಯಾಮದಿಂದ ಏನು ಸೈಂಟಿಫಿಕ್ ಚೇಂಜಸ್ ಆಗುತ್ತೆ ದೇಹದೊಳಗೆ ಅಂತೇಳಿ ಯಾರು ಹೇಳಲ್ಲ. ಪ್ರಾಣಾಯಾಮ ಮಾಡೋದ್ರಿಂದ ದೇಹ ಆರೋಗ್ಯವಾಗಿರುತ್ತೆ ಅನ್ನೋದಂತೆ ಗೊತ್ತೇ ಹೊರತು ವಾಟ್ ಆರ್ ದಿ ಚೇಂಜಸ್ ಇನ್ ದಿ ಬಾಡಿ ಇಫ್ ಯು ಡೂ ದಿ ಪ್ರಾಣಾಯಾಮ. ಪ್ರಾಣಾಯಾಮದಲ್ಲಿ ಏನಾಗುತ್ತೆ ಅಂದರೆ ಸೊ ಉಸಿರು, ಉಸಿರು ಈಸ್ ಇಂಪಾರ್ಟೆಂಟ್. ಆಮೆ ನಿಮಿಷಕ್ಕೆ ಎರಡು ಸಾರಿ ಉಸಿರಾಡುತ್ತೆ, ಒಂದು 200 ವರ್ಷ ಬದುಕುತ್ತೆ. ನಾಯಿ 150 200 ಸಾರಿ ಉಸಿರಾಡುತ್ತೆ, ಅದರ ಬದುಕೋದು 15 ವರ್ಷ ಅಥವಾ 20 ವರ್ಷ. ಮನುಷ್ಯ ನಿಮಿಷಕ್ಕೆ 16 ಸಾರಿ ಉಸಿರಾಡ್ತಾನೆ. 16 ಸಾರಿ ನಾರ್ಮಲ್ ಆಗಿ ಉಸಿರಾಡಿದರೆ ಅವನು ಒಂದು 70-80 ವರ್ಷ ಬದುಕ್ಬೋದು. ಸೊ ಆಯಸ್ಸು ಅಂತಂದ್ರೆ ಇಸ್ ನಾಟ್ ಏಜ್ ಆರ್ ಮಂತ್ಸ್ ಆರ್ ಡೇಸ್. ದೇವರು ಒಂದಿಷ್ಟು ಉಸಿರುಗಳು ಕೊಟ್ಟಿರ್ತಾನೆ. ಈ ಒಂದು ಇಂಜಿನಿಗೆ ಇಷ್ಟು 100,000 ಕಿಲೋಮೀಟರ್ ಓಡೋದಕ್ಕೆ ನಮ್ಮ ದೇಹ ಡಿಪೆಂಡಿಂಗ್ ಆನ್ ಅವರ್ ದಿ ಲಂಗ್ಸ್ ಕೆಪಾಸಿಟಿ ಇನ್ ದಿ ಹಾರ್ಟ್ ಕೆಪಾಸಿಟಿ ಇಷ್ಟು ಉಸಿರಾಡ್ಬೋದು. ಅಷ್ಟು ಉಸಿರನ್ನ ಅವನು ಬೇಗ ಆಡಿ ಸತ್ತೋಗ್ಬೋದು 30-40 ವರ್ಷ 50 ವರ್ಷಕ್ಕೆ ಬೇಗ ಬ್ರೀಸ್ ರ್ಯಾಪಿಡ್ಲಿ. ಸೊ ಇಲ್ಲಿ ಎಕ್ಸಾಸ್ಟ್ ಇಸ್ ಕೋಟ ಡೈಸ್ if we this slowly 16 ಉಸಿರನ್ನ 16 ಸಾರಿ ಆಡೋ ಉಸಿರನ್ನ ಕಡಿಮೆ ಮಾಡಿದ್ರೆ ಇನ್ ಲಿಂಗ್ ಫಾರ್ ಲಿವ್ ಫಾರ್ ಎ ಲಾಂಗ್ ಪೀರಿಯಡ್, ಲಾಂಜಿವಿಟಿ ಜಾಸ್ತಿ ಆಗುತ್ತೆ. ಹಿಮಾಲಯದಲ್ಲಿ ಋಷಿಗಳಿದ್ದಾರೆ, 5 ನಿಮಿಷಕ್ಕೆ ಒಂದು ಉಸಿರಾಡ್ತಾರೆ, 200 ವರ್ಷ ಬದುಕಿದ್ದಾರೆ, 106 ವರ್ಷ ಬದುಕಿದ್ದಾರೆ ಹಿಮಾಲಯದಲ್ಲಿ. ಸೊ ದ ಡೀಪ್ ಬ್ರೀತಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಉಸಿರೇ ಆಯಸ್ಸು. ಸೊ ಉಸಿರಲ್ಲಿ 4 ಸ್ಟೇಜ್ ಇದೆ. ಒಂದು ಇನ್ಸ್ಪಿರೇಷನ್, ಇನ್ಸ್ಪಿರೇಷನ್ ಆದ್ಮೇಲೆ ಯು ಹ್ಯಾವ್ ಟು ಕೀಪ್ ದಿ ಏರ್ ಇನ್ ದಿ ಲಂಗ್, ದಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಸುಮ್ಮನೆ ಅಂದ್ರೆ ರ್ಯಾಪಿಡ್ ಇನ್ಸ್ಪಿರೇಷನ್ ಆಗುತ್ತೆ, ಏರ್ ಒಳಗಡೆ ಹೋಗಿದ್ದು ಆಕ್ಸಿಜನೇಷನ್ ಆಗಲ್ಲ. ದಿ ಮೇನ್ ಪರ್ಪಸ್ ಆಫ್ ಬ್ರೆತ್ ವಾಟ್ ಎವರ್ ಇಟ್ ಟೇಕ್ ದಿ ಏರ್ ಅದು ಒಳಗಡೆ ಹೋಗಿ ಆಲ್ವಿಯೋಲೈಸ್ ಅಲ್ಲಿ ಇಟ್ ಈಸ್ ಎಕ್ಸ್ಚೇಂಜ್ ವಿತ್ ದಿ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಆಲ್ವಿಯೋಲೈ ಒಳಗೆ ಬರುತ್ತೆ, ಆಕ್ಸಿಜನ್ ರಕ್ತದೊಳಗೆ ಹೋಗುತ್ತೆ, ಮತ್ತೆ ರಕ್ತಗತವಾಗಿ ದೇಹದ ಎಲ್ಲ ಪಾರ್ಟ್ಸ್ಗೆ ಸಪ್ಲೈ ಆಗುತ್ತೆ, ಆಕ್ಸಿಜನ್ನ ಆಚೆ ಬಿಡ್ತೀವಿ. ದಿಸ್ ಈಸ್ ದಿ ಬೇಸಿಕ್ ರಿಯಾಕ್ಷನ್ ಇನ್ ದಿ ರೆಸ್ಪಿರೇಷನ್. ಸೊ ಉಸಿರಲ್ಲಿ ಇನ್ಸ್ಪಿರೇಷನ್ ಕೀಪಿಂಗ್, ಎಕ್ಸ್ಪಿರೇಷನ್ ಆಫ್ಟರ್ ಎಕ್ಸ್ಪೈರಿಂಗ್ ದಿ ಏರ್ ಲೀವ್ ದಿ ಲಂಗ್ಸ್ ಎಂಪ್ಟಿ ಆ್ಯಂಡ್ ಕೀಪ್ ಇಟ್. ಸೊ 4 ಸ್ಟೇಜಸ್, ಇನ್ಸ್ಪಿರೇಷನ್ ಹೋಲ್ಡಿಂಗ್, ಎಕ್ಸ್ಪಿರೇಷನ್ ಹೋಲ್ಡಿಂಗ್. ಸೊ ಇಷ್ಟು 4 ಇವನ್ನ ಕರೆಕ್ಟ್ ಆಗಿ ಆಡಿದ್ರೆ ನೀವು ಯು ಕ್ಯಾನ್ ಕಂಟ್ರೋಲ್ ದಿ ಬ್ರೆತ್. ಸೊ ಈ ಉಸಿರಾಟ ಹಾಡಿದಾಗ ಏನಾಗುತ್ತೆ ಅಂದರೆ ಸೊ ಶ್ವಾಸಕೋಶದಲ್ಲಿ ಸೊ ದಿಸ್ ಇಸ್ ಟ್ರೇಕಿಯಾ, ಯು ಹ್ಯಾವ್ ದಿ ಲಂಗ್ಸ್ ಹಿಯರ್, ಯು ಕ್ಯಾನ್ ಸೀ ದಿ ಆಲ್ವಿಯೋಲೈಸ್. ಗಾಳಿ ಚೀಲಗಳು, ಈ ಗಾಳಿ ಚೀಲಗಳೆಲ್ಲ ದೇ ಆರ್ ಸಪ್ಲೈಡ್ ವಿತ್ ದಿ ಬ್ಲಡ್ ವೆಸಲ್ಸ್, ಸರೌಂಡಿಂಗ್ ಬ್ಲಡ್ ವೆಸಲ್ಸ್ ಇರುತ್ತೆ. ಸೊ ಯಾವಾಗ ನೀವು ಉಸಿರನ್ನು ತಗೊಳ್ತಿರೋ ಈ ಆಲ್ವಿಯೋಲೈಸ್ ಎಲ್ಲ ಎಕ್ಸ್ಪ್ಯಾಂಡ್ ಆಗುತ್ತೆ.
ಈ ಎಕ್ಸ್ಪ್ಯಾಂಡ್ ಆದಾಗ ಸುತ್ತ ಬ್ಲಡ್ ವೆಸಲ್ಸ್ ಅದರೊಳಗಿರೋ ಆಕ್ಸಿಜನ್ ತಗೊಳ್ತವೆ, ಅದರೊಳಗಿರೋ ಕಾರ್ಬನ್ ಡೈಆಕ್ಸೈಡ್ನ ವಾಪಸ್ಸು ಗಾಳಿ ಚೀಲದೊಳಗೆ ಬಿಡ್ತವೆ. ನಾವು ಉಸಿರನ್ನು ಬಿಟ್ಟಾಗ ಗಾಳಿ ಚೀಲಗಳು ಕನ್ಸ್ಟ್ರಿಕ್ಟ್ ಆಗ್ತವೆ, ಸೊ ಉಸಿರು ಆಚೆ ಹೋಗುತ್ತೆ. ವಾಟ್ ಎವರ್ ಇಲ್ಲ ಇಸ್ ಕಾರ್ಬನ್ ಡೈಆಕ್ಸೈಡ್ ಏನು ಬಿಡ್ತೀವಿ ಅದು ನಮಗೆ ಬೀಳುವಂಥ ವಸ್ತು, ಆದರೆ ಪ್ಲಾಂಟ್ಸ್ಗೆ ಅದು ಬೇಕು ಬೇಕಾದ ವಸ್ತು. ಸೊ ಪ್ಲಾಂಟ್ಸ್ಗೆ ಪ್ಲಾಂಟ್ಸ್ ಕಾರ್ಬನ್ ಡೈಆಕ್ಸೈಡ್ ತಗೊಂಡು ನಮಗೆ ಆಕ್ಸಿಜನ್ ಕೊಡುತ್ತೆ. ಸೊ ದಿಸ್ ಇಸ್ ದಿ ನ್ಯಾಚುರಲ್ ಬ್ಯಾಲೆನ್ಸ್. ಸೊ ಇದರಿಂದ ಬರುವಂಥ ಆಕ್ಸಿಜನ್ನು ಮತ್ತೆ ನಮಗೆ ಕರುಳಿಂದ ಜಠರದಿಂದ ಮತ್ತೆ ಕರುಳಿಂದ ನಾವು ತಿಂದ ಆಹಾರ ಏನಾಗುತ್ತೆ ಅದು ಡೈಜೆಸ್ಟ್ ಆಗಿ ಇಟ್ ಬಿಕಮ್ಸ್ ಗ್ಲೂಕೋಸ್. ಲಿವರ್ ಪ್ಯಾಂಕ್ರಿಯಾಸ್ ಆಲ್ ಡೈಜೆಸ್ಟಿವ್ ಜ್ಯೂಸಸ್ ದ ಸೆಕ್ರೇಟ್ ಡೈಜೆಸ್ಟಿವ್ ಜ್ಯೂಸಸ್ ಅಂಡ್ ಫೈನಲಿ ಆಹಾರ ಇಸ್ ಕನ್ವರ್ಟೆಡ್ ಇಂಟು ಗ್ಲೂಕೋಸ್. ಈ ಗ್ಲೂಕೋಸ್ ಅಲ್ಲಿಂದ ರಕ್ತದಲ್ಲಿ ಅಬ್ಸಾರ್ಬ್ ಆಗುತ್ತೆ. ಸೊ ಇಮಿಡಿಯೇಟ್ ಆಗಿ ದಿ ಗ್ಲೂಕೋಸ್ ಕ್ಲೋಸ್ ಟು ದಿ ಬ್ಲಡ್ ವೆಸಲ್ಸ್. ನೀವು ಫಸ್ಟ್ ಅವರ್ ಅಥವಾ ಇಮಿಡಿಯೇಟ್ಲಿ ಆಫ್ಟರ್ ಟೇಕಿಂಗ್ ದಿ ಫುಡ್ ನೀವು ಗ್ಲೂಕೋಸ್ನ ಮೆಷರ್ ಮಾಡಿದ್ರೆ ಇಟ್ ವಿಲ್ ಬಿ ಹೈ. ಬಟ್ ಡೋಂಟ್ ಥಿಂಕ್ ದಟ್ ಈಸ್ ಅ ಡಯಾಬಿಟಿಕ್ ಫೆಲೋ. ಸಿ ಯಾವಾಗ ಅಬ್ಸಾರ್ಬ್ ಆಗಿ ರಕ್ತದಲ್ಲಿ ಹೈ ಲೆವೆಲ್ಗೆ ಹೋಗುತ್ತೋ ಅವಾಗ ಇನ್ಫಾರ್ಮೇಶನ್ ಹೋಗುತ್ತೆ ಅದಕ್ಕೆ ಥಾಲಮಸ್. ಸೊ ಇಟ್ಸ್ ಗೋಯಿಂಗ್ ಹೈ ಕಂಟ್ರೋಲ್ ಇಟ್ ಅಂತ ಥಾಲಮಸ್ ಪ್ಯಾಂಕ್ರಿಯಾಸ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಪ್ಯಾಂಕ್ರಿಯಾಸ್ ಇಸ್ ಎ ಲೀಫ್ ಲೈಕ್ ಗ್ಲ್ಯಾಂಡ್ ಜಸ್ಟ್ ಬಿಲೋ ದಿ ಸ್ಟಮಕ್. ಇಲ್ಲಿ ಗ್ರೂಪ್ಸ್ ಆಫ್ ಗ್ಲ್ಯಾಂಡ್ಸ್ ಇರ್ತವೆ, ಅವು ಇಮಿಡಿಯೇಟ್ ಆಗಿ ಇನ್ಸುಲಿನ್ ಸೆಕ್ರೇಟ್ ಮಾಡ್ತವೆ. ಇನ್ಸುಲಿನ್ ಬ್ಲಡ್ ಅಲ್ಲಿ ಇರುವಂತಹ ಗ್ಲೂಕೋಸ್ ಅನ್ನು ಕಂಟ್ರೋಲ್ ಮಾಡುತ್ತೆ. ಸೊ ದಿಸ್ ಆಕ್ಸಿಜನ್ ಅಂಡ್ ದಿ ಬೇಸಿಕ್ ಪ್ರಿನ್ಸಿಪಲ್ ಆಫ್ ದಿ ಪ್ರಾಣಾಯಾಮ ಇಸ್ ದಿಸ್. ತಗೊಂಡಿರೋ ಆಕ್ಸಿಜನ್ ಆಹಾರದಲ್ಲಿ ಬರೋ ಗ್ಲೂಕೋಸ್ ಎರಡು ಕಂಬೈನ್ ಆಗಿ ಇಟ್ ರಿಲೀಸಸ್ ATP ಅಂತ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಒಂದು ಎನರ್ಜಿ ಮಾಲಿಕ್ಯೂಲ್. ಸೊ ದಿಸ್ ಅಡಿನೋಸಿನ್ ಟ್ರೈಫಾಸ್ಫೇಟ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಅಂಡ್ ಎನರ್ಜಿ ಇವೆ ಪ್ರಾಣಾಯಾಮದಿಂದ ಉತ್ಪತ್ತಿಯಾಗುವಂತ ಪದಾರ್ಥಗಳು ಇವು ATP ಕಾರ್ಬನ್ ಡೈಆಕ್ಸೈಡ್ ವಾಟರ್ ಅಂಡ್ ಎನರ್ಜಿ. ವಾಟರ್ ಕಿಡ್ನಿ ತೆಗೆದ್ಬಿಟ್ಟು ಯೂರಿನ್ ಆಗಿ ಬಿಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಶ್ವಾಸಕೋಶ ಆಚೆ ಬಿಡುತ್ತೆ. ATP ಇದ್ದಿದ್ದು ಒಂದು ಪಾಸ್ಫರಾಯನ್ ರಿಲೀಸ್ ಮಾಡಿದಾಗ ಎರಡು ಲಿಬರೇಷನ್ ಆಫ್ ಎನರ್ಜಿ. ಸೊ ದಿಸ್ ಎನರ್ಜಿ ಇಸ್ ಯೂಟಿಲೈಸ್ ಫಾರ್ ಅವರ್ ಆಕ್ಟಿವಿಟೀಸ್. ನಾನೇನಾದ್ರು ಇವತ್ತು ಮಾತಾಡ್ತಿದ್ದೀನಿ ಮಾಡ್ತೀನಿ ಅಂತಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ದಿಸ್ ಪಾಸ್ಫರ್ ಪಾಸ್ಫರಿಲೇಷನ್. ದಿಸ್ ದಿ ಎನರ್ಜಿ ಮಾಲಿಕ್ಯೂಲ್, ಇಟ್ಸ್ ಗಿವಿಂಗ್ ದಿ ಎನರ್ಜಿ. ದಟ್ಸ್ ವೈ ಆಮ್ ಟಾಕಿಂಗ್ ವಾಕಿಂಗ್ ಡೂಯಿಂಗ್ ಎವ್ರಿಥಿಂಗ್. ಸೊ ಲುಕ್ ಅಟ್ ದಿ ಇಂಪಾರ್ಟೆನ್ಸ್. ಸೊ ದಿಸ್ ಇದು ಪ್ರೊಡ್ಯೂಸ್ ಆಗೋದಕ್ಕೆ ಇದು ಜಾಸ್ತಿ ಬೇಕು. ಇದೇನು ಜಾಸ್ತಿ ತಗೊಂಡ್ರೆ ಇಲ್ಲಿ ಬೇಕು ಮೊಬೈಲ್ಸ್ ಅದೇನು ಪರವಾಗಿಲ್ಲ. ಬಟ್ ದಿಸ್ ಆಕ್ಸಿಜನ್ ಅವೆಲ್ಲ ಬಹಳ ವಿ ಆರ್ ಯೂಸ್ ಟು ರ್ಯಾಪಿಡ್ ರೆಸ್ಪಿರೇಷನ್, ಯು ಡೋಂಟ್ ಡೂ ಶಾಲೋ ರೆಸ್ಪಿರೇಷನ್ ಮಾಡಲ್ಲ, ದೀರ್ಘವಾಗಿ ಉಸಿರಾಡಲ್ಲ. ಯಾವಾಗ ದೀರ್ಘವಾಗಿ ಉಸಿರಾಡಲ್ವೋ ಅವಾಗ ಕಂಪ್ಲೀಟ್ ಆಕ್ಸಿಜನೇಷನ್ ಆಗಲ್ಲ. ಯಾವಾಗ ಕಂಪ್ಲೀಟ್ ಆಕ್ಸಿಜನೇಷನ್ ಆಗಲ್ವೋ ಎನರ್ಜಿ ಉತ್ಪತ್ತಿ ಆಗಲ್ಲ. ದಿಸ್ ಎನರ್ಜಿ ಏನಾಗುತ್ತೆ, ಪ್ರತಿಯೊಂದು ಸೆಲ್ಲಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಇಲ್ಲೊಂದು ಮೈಟೋಕಾಂಡ್ರಿಯಾ ಅಂತ ಇರುತ್ತೆ. ಸೊ ಈ ಮೈಟೋಕಾಂಡ್ರಿಯಾದಲ್ಲಿ ದಿಸ್ ಅಪಿಯರ್ಸ್ ಏನೋ ದಿ ಪ್ರೊಡಕ್ಷನ್ ಆಫ್ ಎನರ್ಜಿ ಅಪಿಯರ್ಸ್ ಇದೆ ಮೈಟೋಕಾಂಡ್ರಿಯಾ ಆಫ್ ಈಚ್ ಅಂಡ್ ಎವರಿ ಸೆಲ್. ಸೊ ಈ ಎನರ್ಜಿ ಅಂತಲೇ ನಾವು ಅದೇ ನಮ್ಮ ಜೀವ ನಮ್ಮ ಚೇತನ ಎವರಿಥಿಂಗ್ ಇಸ್ ದಿಸ್ ವನ್. ದಿಸ್ ಇಸ್ ದಿ ಬ್ಯಾಕ್ಗ್ರೌಂಡ್ ಆಫ್ ದಿ ಪ್ರಾಣಾಯಾಮ. ಸೊ ಅದಕ್ಕೋಸ್ಕರ ನೀವು 16 ಸಾರಿ ಎರಡೋ ಉಸಿರನ್ನು ಬ್ರಿಂಗ್ ಇಟ್ ಡೌನ್, ನಂಬರ್ ಆಫ್ ರೆಸ್ಪಿರೇಷನ್ ಕಡಿಮೆ ಮಾಡ್ಬೋದು. ತಾನಕ್ಕೆ ನೀವು ರಾಪಿಟಾಗಿ ನಾರ್ಮಲ್ ಆಗಿ ಉಸಿರಾಡಿದ್ರೆ 16 ಸಾರಿ ಆಗುತ್ತೆ, ಅದೊಂದು 16 ಆಗುತ್ತೆ. ಇಟ್ಕೊಳ್ಳಿ 70 ನೋಡಿ, ನಾನು ಉಸಿರು ತಗೊಂಡಿದ್ದೀನಿ ಒಳಗಡೆನೇ ಇದೆ. ಐ ಆಮ್ ಡೂಯಿಂಗ್ ದಿ ಆಕ್ಟಿವಿಟೀಸ್, ಐ ಆಮ್ ನಾಟ್ ಲಿವಿಂಗ್ ಹಿಯರ್.
ಸ್ವಲ್ಪ ತಿಳ್ಕೊಂಡು ಕಂಪ್ಲೀಟ್ ಆಕ್ಸಿನೇಷನ್ ಆಗ್ತದೆ ಒಳಗಡೆ ಆಕ್ಸಿನೇಷನ್ ಆದ್ಮೇಲೆ ಇಲ್ಲಿಬೇಕು ಕಾರ್ಬನ್ ಡೈಆಕ್ಸೈಡ್ ಬಿಟ್ಟ ಮೇಲೆ ಮತ್ತೆ ಆಗ ಹಿಡ್ಕೋಬೇಕು. ಐ ಆಮ್ ನಾಟ್ ಟೇಕಿಂಗ್ ದಿ ಏರ್ ಇನ್ ಸೈಡ್ ಮೈ ಲಂಗ್ಸ್ ಆರ್ ಎಂಪ್ಟಿ ನೌ ಐ ಆಮ್ ಲೈಕ್ ದಿಸ್ ಸೊ ದಟ್ಸ್ ಹೌ ಯು ಹ್ಯಾವ್ ಟು ಬ್ರಿಂಗ್ ಡೌನ್ ದಿ ಕೌಂಟ್ ಆಫ್ ದಿ ರೆಸ್ಪಿರೇಷನ್. ಇಫ್ ಯು ಕ್ಯಾನ್ ಬ್ರಿಂಗ್ ಡೌನ್ ದಿ ನಂಬರ್ ಆಫ್ ರೆಸ್ಪಿರೇಷನ್ ಯು ವಿಲ್ ಲಿವ್ ಹೆಲ್ತಿ ಬಿಕಾಸ್ ನಿಮ್ಮ ದೇಹದ ಎಲ್ಲ ಟಿಶ್ಯೂಗೂ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಡಿಸೀಸ್ ಅಂದ್ರೆ ಏನು ಅಂತಂದ್ರೆ ದಿ ಟಿಶ್ಯೂಸ್ ವಿಲ್ ಕ್ರೈ ಫಾರ್ ದಿ ಫುಡ್ ದಟ್ಸ್ ದಿ ಆಕ್ಸಿಜನ್ ದಟ್ಸ್ ದಿ ಎನರ್ಜಿ ಅವು ಟಿಶ್ಯೂಸ್ ದ ಕ್ರೈ ಫಾರ್ ದಿ ಫುಡ್ ಇಸ್ ಕಾಲ್ಡ್ ದಿ ಡಿಸೀಸ್. ಎಲ್ಲಿ ಯಾವ ವರ್ಗ ನಿಮಗೆ ಕರೆಕ್ಟ್ ಆಗಿ ಎನರ್ಜಿ ಹೋಗಲ್ವೋ ಆ ಜನ ಸಫರ್ ಆಗುತ್ತೆ. ಸೊ ವಿ ಕಾಲ್ ಇಟ್ ಆಸ್ ಇಸ್ಕೀಮಿಯಾ ಅಂತ. ಎಲ್ಲಿಗೆ ಬ್ಲಡ್ ಸಪ್ಲೈ ಆಗಲ್ವೋ ಅದನ್ನ ಇಸ್ಕೀಮಿಯಾ ಅಂತೀವಿ. ಎಲ್ಲಿ ಇಸ್ಕೀಮಿಯಾ ಆಗುತ್ತೋ ಆ ಪರ್ಟಿಕ್ಯುಲರ್ ಟಿಶ್ಯೂ ಇಟ್ ವಿಲ್ ಡೈ. ಸೊ ಹಾಗಾಗಿ ಕಾಯಿಲೆಗಳು ಬರ್ತವೆ. ಸೊ ದಿಸ್ ಈಸ್ ದಿ ಬ್ಯಾಕ್ಗ್ರೌಂಡ್ ಆಫ್ ದಿ ಪ್ರಾಣಾಯಾಮ. ಸೊ ದಿಟ್ ಈಸ್ ದಿ ಎನರ್ಜಿ ಬ್ಯಾಲೆನ್ಸ್ ಇಫ್ ಯು ಡೂ ಇಟ್ ಪ್ರಾಪರ್ಲಿ. ಸೊ ಅದು ಬ್ಯಾಲೆನ್ಸ್ ಆಗುತ್ತೆ ಎನರ್ಜಿ. ಸೊ ದಿ ಎಂಡೋಕ್ರೈನ್ ಬ್ಯಾಲೆನ್ಸ್, ದಿ ಎನರ್ಜಿ ಬ್ಯಾಲೆನ್ಸ್, ಆ್ಯಂಡ್ ಲಾಸ್ಟ್ಲಿ ದಿ ಕಾನ್ಸಂಟ್ರೇಷನ್. ದಿ ಕಾನ್ಸಂಟ್ರೇಷನ್ ಈಸ್ ಡಿಫಿಕಲ್ಟ್. So called the great Arjuna, he says to Krishna, chanchalam ki manaha Krishna anta. Tana manasu bala chanchala. Adu nanina powerful, I cannot control it. Anta Krishna heltane. It's not the problem of you, it's the problem of universe. Ellarigu irade bekade. Manasu ond markata, hotirtare, kunitare. Ond kade idda, ond kade idda. ಸೊ ಅದನ್ನ ಹಿಡಿದಿಟ್ಕೋಬೇಕು. ಯಾವಾಗ ಮೈಂಡ್ ಪವರ್ ವೀಕ್ ಆಗುತ್ತೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಫೀಲ್ಡಲ್ಲಿ 100 ಟ್ಯೂಬ್ ಲೈಟ್ ಇರುತ್ತೆ. ಹೇಗಿರುತ್ತೆ ಲೈಟ್? ಟಿಮ್ ಆಗಿ ಸ್ಪ್ರೆಡ್ ಆಗಿರುತ್ತೆ. ಸೊ ಯು ಕಲೆಕ್ಟ್ ಆಲ್ ದಿ ಟ್ಯೂಬ್ ಲೈಟ್ಸ್ ಟು ಒನ್ ಫೋಕಸ್, ಇಟ್ ವಿಲ್ ಬಿಕಮ್ ಎ ಪವರ್ಫುಲ್ ಸರ್ಚ್ ಲೈಟ್. ಸಿಮಿಲರ್ಲಿ ಮೈಂಡ್, ಮೈಂಡ್ ಅಂತಂದ್ರೆ ಏನು, ವಾಟ್ ಈಸ್ ಮೆಡಿಟೇಷನ್ ಅಂತ ಕೇಳಿದ್ರೆ ಅವರು ದಿಸ್ ಇಸ್ ಇಟ್ ಇಸ್ ನೋ ಮೈಂಡ್. ನೋ ಮೈಂಡ್ ಅಂತಂದ್ರೆ ದೆನ್ ವಾಟ್ ಈಸ್ ಮೈಂಡ್? ಮೈಂಡ್ ಈಸ್ ಎ ಕಾನ್ಸ್ಟೆಂಟ್ ಟ್ರಾಫಿಕ್ ಜಾಮ್ ಆಫ್ ಥಾಟ್ಸ್, ಆಂಬಿಷನ್ಸ್, ನೂರಾರು ಯೋಚನೆಗಳು, ಲವ್ ಅಫೇರ್ಸ್, ಇದು ಮಾಡಬೇಕು, ಅವನಿಗೆ ಬೈಬೇಕು, ಕಳ್ಳ ಮೋಸಗಾರ, ಓರೆಂಟು ಯೋಚನೆಗಳು ನಡೀತಾ ಇರ್ತವೆ ಮನಸ್ಸಲ್ಲಿ. ಸೊ ಇಟ್ ಇಸ್ ಎ ಟ್ರಾಫಿಕ್ ಜಾಮ್ ಆಫ್ ಸೋ ಮೆನಿ ಥಿಂಗ್ಸ್, ಹಂಡ್ರೆಡ್ಸ್ ಆಫ್ ಥೌಸಂಡ್ಸ್ ಆಫ್ ಥಿಂಗ್ಸ್. ಹಾಗಾಗಿ ಮೈಂಡ್ ಪವರ್ ವೀಕ್ ಆಗ್ತಾ ಹೋಗುತ್ತೆ. ಸೊ ಹೌ ಟು ಗೆಟ್ ಮೈಂಡ್ ಪವರ್ ಅಂದರೆ, ನೀವೇನು ಮಾಡೋದಕ್ಕಾಗಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ ಬ್ಲ್ಯಾಂಕ್ ಆಗಿ, ಡೋಂಟ್ ಥಿಂಕ್ ಎನಿಥಿಂಗ್. ಜಸ್ಟ್ ಇಮ್ಯಾಜಿನ್ ಎ ಬ್ಲ್ಯಾಂಕ್ ಸ್ಕ್ರೀನ್ ಇನ್ ಫ್ರಂಟ್ ಆಫ್ ಯುವರ್ ಆಜನ. ದಿಸ್ ಇಸ್ ಆಜನ ಚಕ್ರ, ಎರಡು ಐಬ್ರೋ ಮಧ್ಯ ಇರೋದು ಆಜನ ಚಕ್ರ. ನೀವು ಆಜನ ಚಕ್ರದ ಮುಂದೆ ಅದೇ ಕಾನ್ಸಂಟ್ರೇಟ್ ಮಾಡಿಕೊಂಡು ಜಸ್ಟ್ ಲೀವ್ a blank screen and sit quietly. ಇನ್ನು ಏನು ಮಾಡಬೇಕಾಗಿಲ್ಲ, ಯಾವ ಮಂತ್ರವನ್ನು ಹೇಳಬೇಕಾಗಿಲ್ಲ, ಏನು ತಂತ್ರ ಮಾಡಬೇಕಾಗಿಲ್ಲ. ಸೊ ಮೈಂಡ್ ಆಟೋಮೆಟಿಕಲಿ ಆಲ್ ಥಾಟ್ಸ್ ವಿಲ್ ಕಮ್ ಇನ್ ಟು ಒನ್ ಫೋಕಸ್. ಯಾವಾಗ ನೀವು ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸ್ತೀರೋ, ನೀವು ಯಾರು ಹೇಳ್ಬೇಕಾದ್ರೆ ಕೇಂದ್ರ ನೀವು ದೇವರು, ದೇವ್ರ ಮೇಲೆ ಕೇಂದ್ರೀಕರಿಸ್ಬೋದು, ಮಂತ್ರನೂ ಹೇಳ್ಬೋದು, ಏನಾದರೂ ಹೇಳ್ಬೋದು, ಅಥವಾ ನಿಮ್ಮ ತಂದೆ ತಾಯಿ ಅಥವಾ ನಿಮಗೆ ಯಾರು ಬೇಕಿದ್ರು ಅವ್ರ ಮೇಲೆ ಕೇಂದ್ರೀಕರಿಸಿದಾಗ ಮೈಂಡು starts getting power. So, leave the mind blank. Dhyana is nothing but no mind. No mind, don't think of anything, leave the mind blank and look at a particular thing. ಒಂದೇ ಕಡೆ ಕೆಲವು ಕಾಲವಾದರೂ ಎಲ್ಲವನ್ನೂ ಮರೆತು ಒಂದೇ ಕಡೆ ಧ್ಯಾನವನ್ನು ಕೇಂದ್ರೀಕರಿಸುವುದು, ಒಂದೇ ಕಡೆ ಮನಸ್ಸನ್ನು ಕೇಂದ್ರೀಕರಿಸುವುದು ಧ್ಯಾನ. ಮೂರೆಂಟು ಕಡೆಗೆ ಹೋಗ್ತಾ ಇರ್ತದಲ್ಲ ಅದನ್ನ, ಅವನ್ನೆಲ್ಲವನ್ನೂ ಮಾರ್ತು ಕೆಲವು ಕಾಲ ಆದ ನಿಮಗೆ ಪೂರ್ತಿ ದಿವಸ ಹೇಳಿ ಮಾಡಿದ್ರೆ ನೀವು ಮಾತ್ರ ಆಗ್ತೀರ. ಸೊ ದಿವಸ ಹೇಳಿ ಮಾಡಿದ್ರೆ ದಿವಸಕ್ಕೆ ಒಂದು 3 ನಿಮಿಷ ಮಾಡಿ ನೀವು ಒಳ್ಳೆ ವಂಡರ್ಫುಲ್ ಪರ್ಸನಾಲಿಟಿ ಆಗ್ತೀರ. ಯು ವಿಲ್ ಬಿಕಮ್ ಎ ಗ್ರೇಟ್ ಪರ್ಸನಾಲಿಟಿ ಇನ್ ಯುವರ್ ಲೈಫ್. ಸೊ ವೆನ್ ಯುವರ್ ಮೈಂಡ್ ಇಸ್ ಪವರ್ಫುಲ್, ನಿಮ್ಮ ಮನಸ್ಸು ಪವರ್ಫುಲ್ ಆದಾಗ
ನಿಮ್ಮ ನಿಮ್ಗೆ ಎದುರುಗಡೆ ಇರ್ತಾನಲ್ಲ ಅವನು ನಿಮಗೆ ನಮ್ಮ ಮೈಂಡ್ ಪವರ್ ಕಡಿಮೆ ಇದ್ದಾಗ ನಿಮಗೇನು ಹೇಳಿದ್ರು ಹೋಗ್ತಾನೆ. ಸೊ ಅತ್ತೆ ಸೊಸೆಗಳಲ್ಲಿ ಸೊಸೆಗೆ ಮೈಂಡ್ ಪವರ್ ಜಾಸ್ತಿ ಆದರೆ ಅತ್ತೆ ಹೋಗ ಕಣಮ್ಮ ನೀನು ಹೇಳಿದ್ದೆ ಸರಿ ಅಂತಾರೆ. ಇಲ್ಲ ಅತ್ತೆ ಮೈಂಡ್ ಪವರ್ ಜಾಸ್ತಿ ಆದರೆ ಸ್ವತಃಗೆ ಹೇಳಿ ಏನು ಸರಿ ಇಲ್ಲ ನೀನು ನೀನು ಯೂಸ್ಲೆಸ್ ಅಂತ ಬೈತಿರ್ತಾಳೆ. ಸೊ ಅದಕ್ಕೆ ಸೊಸೆ ಅಂದ್ರಲ್ಲ ಜಾಸ್ತಿ ಮಾಡ್ಕೊಳ್ಳಿ ತೀರ್ಸ ಧ್ಯಾನ ಮಾಡಿ. ಸೊ ಧ್ಯಾನ ಮಾಡ್ಬೇಕಾದ್ರೆ ಕಷ್ಟ ಪಡ್ಬೇಕಲ್ಲ, ಗೋಟು ಶವಾಸನ ಮಲ್ಕೊಳ್ಳಿ ಬೆಳಿಗ್ಗೆ ಎದ್ಬಿಟ್ಟು ಜಸ್ಟ್ ಅಟೆಂಡ್ ನ್ಯಾಚುರಲ್ ಕಾಲ್ಸ್ ರಿಲ್ಯಾಕ್ಸ್ ದಿ ಬಾಡಿ ಕಂಪ್ಲೀಟ್ ರಿಲ್ಯಾಕ್ಸ್ ದಿ ಬಾಡಿ ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸಿ. ಬ್ಲ್ಯಾಂಕ್ ಸ್ಕ್ರೀನ್ ಗೋ ಆನ್ ಲುಕಿಂಗ್ ಅಟ್ ಯಾವುದು ಯೋಚನೆಗಳು ತರಬಾರ್ದು. ಓ ಇದು ಸಾಧ್ಯ ಇಲ್ಲ ಅಂತ ಅದನ್ನೇ ಹಿಂಗೆ ಅರ್ಜುನ ಹೇಳೋದು ಇದು ಸಾಧ್ಯ ಇಲ್ಲ ಅಂತ ಅದನ್ನು ಸಾಧನೆಯಿಂದ ಮಾಡಬಹುದು. ಇದಾಕಾಗಲ್ಲ ಮಾಡ್ತೀನಿ ಮಾಡ್ತೀನಿ ಏಕಾಗ್ರತೆ ಸಾಧನೆಯಿಂದ ಯು ವಿ ಕ್ಯಾನ್ ಅಚೀವ್. ಇದನ್ನು ನೀವು ಮಾಡ್ತಾ ಮಾಡ್ತಾ ನೋಡಿ ದರ್ ಬಿ ಎ ಡೆಫಿನೆಟ್ ಚೇಂಜ್ ಇನ್ 48 ಡೇಸ್. ಒಂದು ಒಂದು ಮಂಡಲದಲ್ಲಿ ಯುವರ್ ಪರ್ಸನಾಲಿಟಿ ವಿಲ್ ಬಿ ಚೇಂಜ್. ನೀವು ಬ್ರೈಟ್ ಆಗ್ತೀರಾ, ನಿಮ್ಮ ಯೋಚನೆಗಳು ಶಾರ್ಪ್ ಆಗ್ತವೆ. ನಿಮ್ಮನ್ನು ಈಗ ಅವ್ರನ್ನ ನಾವ್ಯಾಕೋ ಕಾಲು ಬೀಳ್ತೀವಿ ಇವರಿಗೆಲ್ಲ ಸನ್ಯಾಸಿಗಳಿಗೆ ಅವರಿಗೆಲ್ಲ ಬಿಕಾಸ್ ದೇರ್ ಮೈಂಡ್ ಪವರ್ ಇಸ್ ಮೋರ್ ದೇನ್ ಅಸ್. ಅವರು ಅದನ್ನು ಗಳಿಸಿದ್ದಾರೆ ಬುದ್ಧಿಶಕ್ತಿಯಿಂದ ಮೈಂಡ್ ಪವರ್ ಬರುತ್ತೆ. ಬಟ್ ಮೈಂಡ್ ಪವರ್ನೇ ಅದನ್ನೇ ಉದ್ದೇಶವಾಗಿ ಸಾಧನೆ ಮಾಡಿದ್ರೆ ಜಾಸ್ತಿ. ಈಗ ಸಾಯಿಬಾಬಾ ಅವರೆಲ್ಲ ಒಂದು 10-12% ಮೈಂಡ್ ಪವರ್ ಇತ್ತು, ನಮಗೆಲ್ಲ 6% ಜಾಸ್ತಿ ಇನ್ನೇನು ಸಾಧನೆ ಮಾಡೋದ್ರಿಂದ 8-9% ಆಗ್ತದೆ. ಸೊ ಹಾಗಾಗಿ ಈ ಮೈಂಡ್ ಪವರ್ ನಮಗೆ ಕಡಿಮೆ ಇರೋದ್ರಿಂದ ನಾವು ಅವರಿಗೆ ಹೋಗಿ ಇದಾಗ್ತೀವಿ ಸಬ್ಮಿಟ್ ಆಗ್ತೀವಿ. ಸೊ ಹಾಗೆ ಈ ಮೈಂಡ್ ಎಮಿಟ್ಸ್ ದಿ ಬ್ರೈನ್ ವೇವ್ಸ್. ಸೊ ಬ್ರೈನ್ ವೇವ್ಸ್ ಏನಂತಂದ್ರೆ ದೇರ್ ಆರ್ 4 stages ಇನ್ ದಿ ಮೈಂಡ್. ದಟ್ ಈಸ್ ಅ ಬೀಟಾ ಸ್ಟೇಜ್, ಆಲ್ಫಾ ಸ್ಟೇಜ್, ಗ್ಯಾಮಾ ಅಂಡ್ ಡೆಲ್ಟಾ ಸ್ಟೇಜ್. ಬೀಟಾ ಸ್ಟೇಜ್ ನಮ್ದು ಇದಿವೆಲ್ಲ ದಿವಸದಲ್ಲಿ 17 ಗಂಟೆ ಇರುತ್ತೆ. 17 hours. ಈ 17 hours ನಾವು 100 ಯೋಚನೆಗಳು ಮಾಡ್ತಾ 100 ಮಾಡ್ತಾ ಒಳ್ಳೆ ಯೋಚನೆಗಳು ಮಾಡಬೇಕು, ಎಲ್ಲ ಕೆಟ್ಟ ಯೋಚನೆಗಳೇ ಮಾಡ್ತಾರೆ. ಪಕ್ಕದವನೇನಾದ್ರು ಮತ್ತೆ ಆಸ್ತಿ ಮಾಡಿಬಿಟ್ಟು ಕಾರ್ ಬಿಟ್ಬಿಟ್ಟು ಮಗ ಎಲ್ಲ ಹೊಡೆದ್ಬಿಟ್ಟು ದುಡ್ಡು ಮಾಡ್ತಾರೆ. ಸೊ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವೆಲ್ಲವನ್ನು ಬಿಡಬೇಕು. ಶುಡ್ ಲೀವ್ ಆಲ್ ದೀಸ್ ಥಿಂಗ್ಸ್ ದೆನ್ ಓನ್ಲಿ ಯು ಗೆಟ್ ಮೈಂಡ್ ಪವರ್. ಯಾವಲ್ಲೋ ಈರ್ಷೆ ಡೇಂಜರ್ ಆಂಗರ್ ಈಸ್ ಬೇಂದು ಯು ಟೇಕ್ ಔಟ್ ಡಿ ಲೆಟರ್ ಇನ್ ಡೇಂಜರ್ ಬಿಕಾಸ್ ಆಂಗರ್. ಸೊ ಆಂಗರ್ ಇಸ್ ದೇರ್ ಇನ್ ಡೇಂಜರ್. ಸೊ ಕೋಪ ಬಹಳ ಕೆಟ್ಟದು. ಸೊ ಇಟ್ ಡಿಸ್ಟ್ರಾಯ್ಸ್ ದಿ ಮೈಂಡ್ ಪವರ್. ಬೀಟಾ 17 hours ಇರುತ್ತೆ. ಸೊ ಮೈಂಡ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಥಿಂಕಿಂಗ್ ಸೋ ಮೆನಿ ಥಿಂಗ್ಸ್ ಆ್ಯಂಡ್ ಇಟ್ ವಿಲ್ ಬಿ ಡೈಲ್ಯೂಟೆಡ್. ಆ್ಯಂಡ್ ಇಫ್ ಯು ಥಿಂಕ್ ಒಳ್ಳೆ ವಿಷಯಗಳನ್ನ ಯೋಚನೆ ಮಾಡಿದ್ರೆ ಮಾತ್ರ ಗೆಟ್ಸ್ ಅ ಪವರ್. ಯಾವಾಗ ಈ ಡಿಸ್ಟ್ರಕ್ಟಿವ್ ಯೋಚನೆ ಮೈಂಡನ್ನ ಪವರ್ನ ಕಡಿಮೆ ಆಗೋದು ಮಾಡುವಂತಹ ಏನು ಅಂತಂದ್ರೆ ಕ್ಷುಲ್ಲಕ ಕಾರಣಗಳು, ಸಣ್ಣ ಪುಟ್ಟ ಕಾರಣಗಳ ಬಗ್ಗೆ ಯೋಚನೆ ಮಾಡ್ತಾನೆ ಇರೋದು. ಈಗ ಕಪ್ಪಿಗಿರ್ತಾಳಿಗೆ ಯೋನ ಕರಗಿದ್ದೀನಿ ಎಲ್ಲ ಕ್ರೀಮು ಅಂತ ಬೆಳಗಾಗಿಲ್ಲ ಅಂತ ಅವ್ರು ಯೋಚನೆ ಮಾಡ್ತಾ ಇದ್ರೆ ದಟ್ ಬ್ರಿಂಗ್ಸ್ ಡೌನ್ ದಿ ಮೈಂಡ್. ಆಮೇಲೆ ದೊಡ್ಡವರು ಜೀವನದಲ್ಲಿ ನಾನು ಏನು ಅಸಲಪ್ಪ ಮನೆನ ಕಟ್ಟಿಲ್ಲ ಕಾರ ತಗೊಳ್ಳಿಲ್ಲ ಇವತ್ತು ನನ್ನ ಜೀವನ ಹಿಂಗೆ ಆಗೋಯ್ತು ಅಂತ ಯೋಚನೆ ಮಾಡ್ತಿದ್ರು ಮೈಂಡ್ ಪವರ್. ಆಮೇಲೆ ಹಸುವೆ ಅಕ್ಕಪಕ್ಕದವ್ರು ನೋಡ್ಬಿಟ್ಟು ಹಸುವೆ ಇದೆಲ್ಲ ಮೈಂಡ್ ಪವರ್ನ ಕಡಿಮೆ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಕಾಮ ಕ್ರೋಧ ಲೋಭ ಮೋಹ ಮದ ಮಂತ್ರ ಇವರೆಲ್ಲ ಆದಷ್ಟು ಕಡಿಮೆ ಮಾಡಬೇಕು. ಯು ಕ್ಯಾನ್ ಪ್ರೋಗ್ರಾಮ್ ಯುವರ್ ಆಲ್ಫಾ ಮೈಂಡ್ ರೆಗಾರ್ಡಿಂಗ್ ದೀಸ್ ಟು ಅದನ್ನು ಪ್ರೋಗ್ರಾಮಿಂಗ್ ಹೇಗೆ ಮಾಡೋದು ಮೈಂಡ್ ಪವರ್ ಅಂತ ಹೇಳ್ಕೊಡ್ತೀನಿ. ಸೊ ಆಲ್ಫಾ ಮೈಂಡ್ ಈಸ್ ಎ ಟ್ರಾನ್ಸಿಯನ್ ಸ್ಟೇಜ್ ಇನ್ ಬಿಟ್ವೀನ್ ದಿ ಬೀಟಾ ಅಂಡ್ ಗ್ಯಾಮಾ. ಇದು ಡ್ರೀಮ್ ಸ್ಟೇಜ್. ನೀವು ಹಾಗೆ ಕೂತ್ಕೊಂಡಾಗ ಒಂದು ಜಂಪ್ ಮಾಡ್ತಿರಲ್ಲ ದಟ್ ಇಸ್ ದಿ ಆಲ್ಫಾ ಸ್ಟೇಜ್. ಸೊ ಡೆಲ್ಟಾ ಈಸ್ ಡೀಪ್ ಸ್ಲೀಪ್. ಸೊ ಯು ವಿಲ್ ಫೈಂಡ್ ಬೀಟಾ ಅಲ್ಲಿ ಯು ವಿಲ್ ಫೈಂಡ್ ದಿ ಮೈಂಡ್ ವೇವ್ಸ್ ಎ ಕಾನ್ಸ್ಟೆಂಟ್ ಪಿಚ್ ಎ ಫ್ಲಕ್ಚುಯೇಟಿಂಗ್ ಪಿಚ್ ಬಿಕಾಸ್ ಆಫ್ ಅ ನಂಬರ್ ಆಫ್ ಲಿಸ್ನಿಂಗ್ ಒಂದೆಂಟು ಯೋಚನೆಗಳಿಂದ ಯು ವಿಲ್ ಸೇ ಮೈಂಡ್ ವೇವ್ಸ್ ಎ ಕಾನ್ಸ್ಟೆಂಟ್ ಫ್ರೀಕ್ವೆಂಟ್ ಪೀಕ್ಸ್ ಆಫ್ ವೇವ್ಸ್ ಇನ್ ದಿ ಬೀಟಾ ಮೈಂಡ್. ಆಲ್ಫಾ ಮೈಂಡ್ ಲೈಕ್ ಪಿಲ್ಲರ್ ಹಾಗೆ
ಹಾಗೆ ಕಾನ್ಸ್ಟೆಂಟ್ ಪೀಕ್ ಅಟ್ ರೆಗ್ಯುಲರ್ ಇಂಟರ್ವೆಲ್. ಸೊ ಜಾಸ್ತಿ ಆಲ್ಫಾ ಮೆಂಟಲ್ ಯೋಚನೆಗಳು ಬರಲ್ಲ, ಬಿಕಾಸ್ ನಿದ್ದೆಗೆ ಹೋಗ್ತಾ ಇರ್ತಾರೆ. ಸೊ ಡ್ರೀಮ್ ಸ್ಟೇಜ್, ಡ್ರೀಮ್ ಸ್ಟೇಜ್ ಇನ್ನೂ ಕಡಿಮೆ. ಡೆಲ್ಟಾ ಇಟ್ಸ್ ಓನ್ಲಿ ನೋ ವೇವ್ಸ್ ಅಟ್ ಆಲ್, ಇಟ್ ಇಸ್ ಎ ಕೋಮಾ ಸ್ಟೇಜ್. ಸೊ ಮೈಂಡ್ ಆಕ್ಟಿವಿಟೀಸ್ ಇರಲ್ಲ ಡೆಲ್ಟಾ ಸ್ಟೇಜಲ್ಲಿ. ಸೊ ದಿಸ್ ಹೌ ಇದೇನಾಗುತ್ತೆ ಅಂದರೆ ವೆನ್ ಯು ಗೆಟ್ ಮೆಂಟಲ್ ಪವರ್, ಮೈಂಡ್ ಪವರ್, ಈ ಫ್ರೀಕ್ವೆಂಟ್ ಫ್ಲಕ್ಚುಯೇಷನ್ಸ್ ಎಲ್ಲ ಹೋಗಿ ಇಟ್ ವಿಲ್ ಬಿ ಪವರ್ಫುಲ್ ಲೈಕ್ ದಿ ಆಲ್ಫಾ ಮೈಂಡ್. ಸೊ ದಿ ಆಕ್ಟಿವಿಟೀಸ್ ಆಫ್ ದಿ ಆಲ್ಫಾ ಮೈಂಡ್ ಇನ್ ದಿ ಪ್ರೆಸೆನ್ಸ್ ಆಫ್ ಡ್ಯೂರಿಂಗ್ ದಿ ಪೀರಿಯಡ್ ಆಫ್ ದಿ ಬೀಟಾ ಮೈಂಡ್ ಇಸ್ ದಿ ಪವರ್ಫುಲ್ ಸ್ಟೇಜ್. ಸೊ ನೀವು ಆ ಪವರನ್ನು ಬೀಟಾ ಸ್ಟೇಜಲ್ಲಿ ತರಬೇಕು ಅಂತಂದರೆ ದಿ ಓನ್ಲಿ ಥಿಂಗ್ ಇಸ್ ಧ್ಯಾನ. So this is about the different stages mind waves. ಈಗ ನಾನು ಬೀಟಾ ಸ್ಟೇಜಲ್ಲಿ ನನಗೆ ಹುಡುಗರಿಗೆ ಮಕ್ಕಳ ಕೇಳಿ ಇದನ್ನು ಇಂಪಾರ್ಟೆಂಟ್, ನನಗೆ ಒಳ್ಳೆ ಕಾನ್ಸಂಟ್ರೇಷನ್ ಇದೆ, ನನಗೆ ಒಳ್ಳೆ ಮೆಮೊರಿ ಇದೆ ಅಂತ ನೀನು ಬೀಟಾ ಸ್ಟೇಜಲ್ಲಿ ಒಪ್ಪಲಾದ್ರು ಬೀಟಾ ತರ್ಕ ಏ ನೀನು ಎಲ್ಲಿದೆ ಹೋಗು ಏನೇನು ಫುಟ್ಬಾಲ್ ಗೀಟ್ಬಾಲ್ ಎಲ್ಲ ಹೋಗಿ ಒಂದು ಯೋಚನೆ ಮಾಡ್ತೀನಿ ಅಂತ ರಿಜೆಕ್ಟ್ ಮಾಡುತ್ತೆ ಅದು ಬೀಟಾ ಸ್ಟೇಜ್. ವಿಲ್ ನಾಟ್ ಅಕ್ಸೆಪ್ಟ್ ಬೀಟಾ ಸ್ಟೇಜ್, ಅದು ತರ್ಕಬದ್ಧವಾದ, ಅದಕ್ಕೆ ಪ್ರಾಪರ್ ಎವಿಡೆನ್ಸ್ ಬೇಕು. ನನಗೆ ಕ್ಯಾನ್ಸರ್ ಇಲ್ಲ ಅಂತ ಹೀಗೆ ಹೇಳ್ತಾರೆ, ನನಗೆ ಕ್ಯಾನ್ಸರ್ ಇಲ್ಲ ಅಂತ ನೀನು ಮನಸ್ಸಿಗೆ ಹೇಳುವ ಕ್ಯಾನ್ಸರ್ ಹೋಗುತ್ತೆ, ಬಟ್ ನಾಟ್ ಇನ್ ಬೀಟಾ ಸ್ಟೇಜ್. ಬೀಟಾ ಸ್ಟೇಜ್ ವಿಲ್ ನಾಟ್ ಅಕ್ಸೆಪ್ಟ್, ಸಿ ಇಟ್ ನೀಡ್ಸ್ ಎ ಎವಿಡೆನ್ಸ್. ಅದು ಒಬ್ಬಳೇ ನಿಮಗೆ ಸಿ ಟಿ ಇ ಟಿ ಬ್ಲಡ್ ರಿಪೋರ್ಟ್ಸ್ ಎಲ್ಲ ನಿಮ್ಗೆ ಕ್ಯಾನ್ಸರ್ ಇದೆ ಅಂತಿದೆ, ಹೋಗಿ ಸೇ ದಟ್ ಯು ಡು ನಾಟ್ ಹ್ಯಾವ್ ಕ್ಯಾನ್ಸರ್ ಅಂತ ರಿಜೆಕ್ಟ್ ಮಾಡ್ತಾರೆ. ಬಟ್ ಆಲ್ಫಾ ಇಸ್ ನಾಟ್ ಲೈಕ್ ದಟ್. ಆಲ್ಫಾ ಇಸ್ ಎ ಲೈಕ್ ಎ ಕಂಪ್ಯೂಟರ್. ನೀವು ಹೇಳಿದ್ದೇನೆ ಹೇಳ್ತಾ ಹೋದ್ರೆ ಯದ್ ಭಾವಂ ತದ್ ಭವತಿ ಅಂತ, ನಿಮ್ಮ ಭಾವನೆಗಳನ್ನು ನಿಶ್ಚಿತವಾಗಿ ಸ್ಟ್ರಾಂಗ್ ಆಗಿ ಮಿನಿಮಮ್ ಒಳ್ಳೆ ಸ್ಟ್ರಾಂಗ್ ಲೆಟರ್ ಸ್ಟ್ರಾಂಗ್ ವರ್ಡ್ಸಿಂದ ನೀವು ಹೇಳ್ತಾ ಹೋದ್ರೆ ಆಲ್ಫಾಮ್ಯಾಟಿಗೆ ಅದು ಪ್ರತಾಪ ಯದ್ ಭಾವಂ ತದ್ ಭಾವ ನಿಧಾನವಾಗಿ ರಿಪೀಟೆಡ್ ಹೇಳ್ತಾ ಹೋಗ್ಬೇಕು. ನೀವು ಯಾವ್ದಾದ್ರು ಒಂದು ವಿಷಯನ ನನಗೆ ದುಡ್ಡು ಬೇಕು ಅಂತಂದ್ರೆ ನೀನು ಆಲ್ಫಾ ಸ್ಟೇಜಿಗೆ ಒಂದು ಕೇಳ್ತಾ ಇದ್ರೆ ನಾಳೆ ಶ್ರೀಮಂತ ಆಗುತ್ತಾರೋ ತಿಳ್ಕೊಳ್ಳಿ. ರಾತ್ರಿ ಮಲ್ಕೊಳಕ್ ಮುಂಚೆ ನಿದ್ದೆ ಬರ್ತದಲ್ಲ ಅವಾಗ ನಾನು ಲಕ್ಷಾಧೀಶ ಆಗಿದ್ದೇನೆ ಅಂತ ಹೇಳ್ಕೊಳ್ಳಿ. ನೀವೆಲ್ಲ ಲಕ್ಷಾಧೀಶರಾಗ್ತಿರೋ ಮೈಂಡ್ ಹ್ಯಾಸ್ ದಟ್ ಪವರ್, ಇಟ್ ವಿಲ್ ಬ್ರಿಂಗ್ ಮನಿ, ಇಟ್ ವಿಲ್ ಗಿವ್ ಯು ಮನಿ. ಗೊತ್ತಾಯ್ತಾ? ಆಲ್ಫಾ ಮೈಂಡ್ ಈಸ್ ಸಚ್ ಎ ಪವರ್ಫುಲ್, ನಿನಗೆ ಏನ್ ಬೇಕಾದ್ರೂ ಕೊಡುತ್ತೆ. ನೀನು ಏನ್ ಬೇಕಾದ್ರೂ ಕೇಳು ಆಲ್ಫಾ ಮೈಂಡ್ಗೆ ಕೊಡುತ್ತೆ. ನನಗೆ ವಿದ್ಯೆ ಬೇಕಾ, ನನಗೆ ವಿದ್ಯೆ ಬೇಕು ಅಂತ ಕೇಳು ಆಲ್ಫಾ ಮೈಂಡ್ಗೆ. ನಾನು ಅವ್ನು ಗೋ ಟು ಆಲ್ಫಾ ಮೈಂಡ್ ಹೇಳ್ತೀನಿ ಅಂದ್ರೆ ಯಾರು ಹೇಳಲ್ಲ, ಅವ್ನು ಗೋ ಟು ಆಲ್ಫಾ ಮೈಂಡ್ ಅಂದ್ರೆ ನಾನು ಅಂತ ಹೇಳ್ತೀನಿ. ಯು ಗೋ ಟು ವಾಟ್ ಮೈಂಡ್, ಯು ಆಸ್ಕ್ ಆಫ್ ಯುವರ್ ಮೈಂಡ್ ಕೊಡುತ್ತ. ನೀನು ಕೇಳಿದ್ದನ್ನೆಲ್ಲ ಕೇಳೋದನ್ನ ಕ್ಲಿಯರ್ ಆಗಿ ಸ್ಫುಟವಾಗಿ ಸಾಂಗ್ ವರ್ಡ್ಸ್ ಅಲ್ಲಿ ಕೇಳಬೇಕು. ನೋಡಿದೆ ಇಟ್ ಶುಡ್ ಬಿ ಪಾಸ್ಟ್ ಟೆನ್ಸ್, ಕೇಳೋದನ್ನ ಪಾಸ್ಟ್ ಟೆನ್ಸ್ ಅಲ್ಲಿ ಕೇಳ್ಬೇಕು. ಗೊತ್ತಾಯ್ತಾ? ನಾನು ರ್ಯಾಂಕ್ ಬರಲಿ ಅಂತ ಕೇಳಬಾರ್ದು, ನಾನು ರ್ಯಾಂಕ್ ಬಂದಿದ್ದೇನೆ ಅಂತ ಡ್ರೀಮ್, ನಾನು ಫಸ್ಟ್ ಕ್ಲಾಸ್ ಬಂದಿದ್ದೇನೆ ಅಂತ ಡ್ರೀಮ್. ಓದ್ಬೇಕು ನಾನು ಬಂದಿದ್ದೇನೆ ಅಂತ ಬರೀ ಕನ್ಸ್ ಕಾಣ್ತಾ ಕುತ್ಕೊಂಡ್ರೆ ಪಾಸ್ ಆಗಲ್ಲ, ಅದಕ್ಕೆ ತಕ್ಕಂತೆ ಎಫರ್ಟ್ಸ್ ಮಾಡ್ಬೇಕು. ಎಫರ್ಟ್ಸ್ ಮಾಡಿ ಬರಲ್ಲ, ಕಾನ್ಸಂಟ್ರೇಷನ್ ಇಲ್ಲದೆ ಹೋದ್ರೆ, ಮೆಮೊರಿ ಇಲ್ಲದೆ ಹೋದ್ರೆ, ಇವನ್ ವಿತ್ ಎಫರ್ಟ್ಸ್ ಅಂತ ಕ್ಲಾಸ್ ಅಲ್ಲ. ಈಗ ಅದಕ್ಕೋಸ್ಕರ ಆಲ್ಫಾ ಮೈಂಡ್ ಹೋಗಿ ರಿಪೀಟೆಡ್ ಆಗಿ ಯು ಡ್ರೀಮ್ ಅಬೌಟ್ ಯುವರ್, ನಿಮಗೊಂದು ಗುರಿ ಇರಬೇಕು. ಮಕ್ಕಳ ಜೀವನದಲ್ಲಿ ಎಲ್ಲರಂಗೆ ಎಲ್ಲ ಪ್ರಾಣಿಗಳು ಹುಟ್ಟಿಸ ಬೇಡ, ಜೀವನದಲ್ಲಿ ಏನಾದರೂ ಒಂದು ಸಾಧಿಸ್ಬೇಕು. ಈಗ ನಿಮಗೆ ಪ್ರಾಪರ್ ಏಜ್, ಈಗೊಂದು ಗುರಿ ಇಟ್ಕೊಳ್ಳಿ, ಈ ವಯಸ್ಸಿನಲ್ಲಿ ನಾನು ಏನಾಗಬೇಕು ಏನು ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡು ಅದ್ರ ಹತ್ರ ಯೋಚನೆ ಮಾಡಿ, ಅದ್ರ ಹತ್ರ ಅದ್ರ ಬಗ್ಗೆ ಕನಸು ಕಾಣಿ, ಅದ್ರ ಬಗ್ಗೆ ಸಾಧ್ಯವಾದಷ್ಟು ನೀವು ಪ್ರಯತ್ನಗಳು ಮಾಡಿ, ಅದ್ರ ಬಗ್ಗೆ ಸ್ಟಡೀಸ್ ಮಾಡಿ. ಸೊ ಯು ವಿಲ್ ರೀಚ್ ದಿ ಗೋಲ್. ಗುರಿನೇ ಇಲ್ಲದಲೇ ಸುಮ್ಮನೆ ಏನೋ ಓದ್ಬೇಕಪ್ಪ, ನಮ್ಮಪ್ಪ ಓದಕ್ಕೆ ಹೇಳಿದ್ದಾರೆ, ಬಿ ಎ ಮಾಡಿ ಎಲ್ಲ ಕ್ಲರ್ಕ್ ಆಗಿಬಿಡ್ತು, ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡು ಮುಗಿದ ನಾಟ್ ಬಿ ಯುವರ್ ಲೈಫ್. ಆತ್ಮರುಗಳು ಏನೇನೋ ಸಾಧನೆ ಮಾಡಿದ್ದಾರೆ, ಅವರೆಲ್ಲ ಏನೋ ಒಂದೇ ಬರೀ ಧ್ಯಾನ ಮಾಡೇ ಸಾಧನೆ ಮಾಡಿದ್ದಾರೆ,
ನೀವು ಓದಿನ ಜೊತೆಗೆ ಧ್ಯಾನ ಮಾಡಿ, ಹೌ ಟು ಮೇಕ್ ಇಟ್ ನಾ ಹೇಳ್ಕೊಡ್ತೀನಿ ಟೆಕ್ನಿಕ್, ಅದನ್ನು ಮಾಡಿ ಯು ವಿಲ್ ಟುಮಾರೋ ಯು ಬಿಕಮ್ ವಂಡರ್ಫುಲ್ ಪರ್ಸನ್. ಇದನ್ನ ನಿಮ್ಮ ಉದ್ದೇಶನ ನಿಮ್ಮ ಗುರಿನ ಇಟ್ಕೊಂಡು ನೀವು ಧ್ಯಾನ ಮಾಡಿ ಆಲ್ಫಾ ಸ್ಟೇಜ್ ಹೋಗೋದೇ ಹೇಳ್ಕೊಡ್ತೀನಿ. ನಾನು ಆ ಸ್ಟೇಜಿಗೆ ಹೋಗಿ ಪ್ರೋಗ್ರಾಮ್ ಮಾಡ್ಕೊಳ್ತೀನಿ. ಪ್ರೋಗ್ರಾಮ್ ಮಾಡ್ಕೊಂಡ್ರೆ ಅದನ್ನ ಹೇಳ್ತಾ 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 ನೀನು ಏನು ಕೇಳ್ತಾ ಹೋದ್ರೆ ರಿಪೀಟ್ ರಿಪೀಟ್ ಆಗಿ ಯಾವುದಾದ್ರು ಒಂದು ವಿಷಯನ ನಿನ್ನ ಮೈಂಡಿಗೆ ಕೇಳ್ತಾ ಹೋದ್ರೆ ಅದು ಖಂಡಿತ ಆಗುತ್ತೆ. ಸೊ ದಟ್ ದಿ ಮೈಂಡ್ ಹ್ಯಾಸ್ ಗಾಟ್ ದಟ್ ಪವರ್. ಸೊ ಅದನ್ನು ತಿಳ್ಕೊಂಡಿ. ಸೊ ವಿಟಾಮಿನ್ ಆಲ್ಫಾ ಮೈಂಡ್ ಗ್ಯಾಮಾ ಇಟ್ಬಿಟ್ಟಿದ್ದು ಯು ಆರ್ ನಾಟ್ ಬಾದರ್ಡ್ ಅಬೌಟ್ ದೋಸ್ ಥಿಂಗ್ಸ್ ಎಲ್ಲ. ಅದು ಮೈಂಡ್ ವೇವ್ಸ್ ಇರಲ್ಲ, ರಿಲ್ಯಾಕ್ಸಿಂಗ್ ಇದು ಏನೋ ಟೈಮ್. ಸೊ ದಿಸ್ ಈಸ್ find power and find space. So ಈಗ ಗೊತ್ತಾಯ್ತಲ್ಲ ಹೌ ಟು ವಿಲ್ ಗೋ ಟು ಹೌ ಟು ಗೆಟ್ ದಿ ಏನೋ ಮೆಮೊರಿ ಆ್ಯಂಡ್ ಕಾನ್ಸಂಟ್ರೇಷನ್. ಬೀಟಾ ಸ್ಟೇಜ್ ಹೋಗೋದು ಇದರಿಂದ ನೀವು ಯೂಶುವಲ್ ಆಗಿ ನಾರ್ಮಲ್ ಆಗಿ ಬೀಟಾ ಸ್ಟೇಜ್ ಹೋಗ್ಬೇಕಂದ್ರೆ ಆಲ್ವೇಸ್ ನೀವು ಸ್ಟಡಿ ಮಾಡುವಾಗ ರೂಮಲ್ಲಿ ನಿಮ್ಮ ನೀವು ನಾರ್ತ್ ದಿಕ್ಕಿನ ಹತ್ರ ಕಡೆಗೆ ಫೇಸ್ ಮಾಡಬೇಕು ಪಾಸಿಬಲ್. ಯಾಕೆಂದರೆ ಮ್ಯಾಗ್ನೆಟಿಕ್ ವೇವ್ಸ್ ಇಟ್ ವಿಲ್ ಬಿ ದೇರ್ ಫ್ರಮ್ ನಾರ್ತ್ ಸೌತ್. ಓಕೆ, ಸೊ ನೀವು ನಾರ್ತನ್ನು ಫೇಸ್ ಮಾಡಿ ಕೂತ್ಕೊಂಡ್ರೆ ಯುವರ್ ಮೈಂಡ್ ವಿಲ್ ಬಿ ಕ್ಲಿಯರ್ ಆ್ಯಂಡ್ ವಾಟ್ ಎವರ್ ಯು ರೀಡ್ ವಿಲ್ ಗ್ರಾಸ್ಪ್. ಓಕೆ, ಆದಷ್ಟು ನಾರ್ತ್ ಕಡೆ ಮಾಡಿ ಕೂತ್ಕೊಳ್ಳೋಕ್ಕೆ ಮುಂಚೆ ಓದೋದಕ್ಕೆ ಮುಂಚೆ ಸುಮ್ಮನೆ ಯಾವುದೋ ಟಿ ವಿ ನೋಡ್ಕೊಂಡ್ಬಂದ ತಕ್ಷಣ ಪುಸ್ತಕ ತಗೊಂಡು ಓದ್ಬೇಡಿ, ಆ ಟಿ ವಿನೇ ಇನ್ನೂ ಇರುತ್ತೆ ಒಳಗಡೆ. ಸೊ ಕೂತ್ಕೊಂಡಾದ್ಮೇಲೆ ಸ್ಟಡೀಸ್ಗೆ ಜಸ್ಟ್ ಬ್ರೀತ್, ಡೀಪ್ ಬ್ರೀದಿಂಗ್, ಡನ್ ಬ್ರೀದಿಂಗ್ ನಿಧಾನಕ್ಕೆ ತಗೊಳ್ಳಿ. ಮತ್ತೆ ಧ್ಯಾನ ವೃತ್ತಿಯಲ್ಲಿ ಇಟ್ಕೊಳ್ಳಿ. ಆಮೇಲೆ ಕೇಚರಿ ಮುದ್ರೆ ಅಂತ ಇದೆ, ಅದನ್ನ ಹಾಕ್ಬೇಕು. ಕೇಚರಿ ಮುದ್ರೆ ಅಂದರೆ ನಾಲ್ಗೆನ ತಿರುಗಿಸಿ ಅಂಗಳನ ಟಚ್ ಮಾಡಬೇಕು. ಈ ಹಲ್ಲಿನ ಮೇಲ್ಗಡೆ ಒಂದು ಗುಂಡಿ ಇದೆ, ಯು ಫೀಲ್ ಇಟ್ ಆಲ್ ಆಫ್ ಯು. ಮುಂದ್ಗಡೆ ಇನ್ಸೈಜ್ ಆಸ್ ಹಲ್ಲಿದೆಯಲ್ಲ ಅಲ್ಲಿನ ಮೇಲ್ಗಡೆ ಯು ಫೀಲ್ ನಾಲ್ಗೆ ತುದಿಯಿಂದ ಮಾಡಿದ್ರೆ ಅಲ್ಲೊಂದು ಗುಂಡಿ ಸಿಗುತ್ತೆ ನಿಮಗೆ. ಕ್ಯಾನ್ ಫೀಲ್ ಇಟ್ ಏನಪ್ಪ, ಕ್ಯಾನ್ ಯು ಫೀಲ್ ಇಟ್? ಸೊ ಯು ಪ್ರೆಸ್ ದಿ ಟಿಪ್ ಆಫ್ ದಿ ಲಂಗ್ ಟು ದಟ್ ಡಿಪ್ರೆಷನ್, ದಟ್ ಇಸ್ ಹಾರ್ಟ್ ಪ್ಯಾಲೆಟ್ ಮೇಲ್ಗಡೆ ಇದೆಯಲ್ಲ ಅದು ಹಾರ್ಟ್ ಪ್ಯಾಲೆಟ್. ಲಂಗ್ ನಾಲ್ಗೆನ ಟ್ವಿಸ್ಟ್ ಮಾಡಿ ರೋಲ್ ಮಾಡಿ ತುದಿ ನಾಲ್ಗೆ ಟಚ್ ಮಾಡಿದರೆ ಇಟ್ ಈಸ್ ಕಾಲ್ಡ್ ಕೇಚರಿ ಮುದ್ರೆ, ಒನ್ ಆಫ್ ದಿ ಪವರ್ಫುಲ್ ಮುದ್ರಾಸ್ ರಿಗಾರ್ಡಿಂಗ್ ನಾಲೆಡ್ಜ್. ಇದು ಬಹಳ ಉತ್ತಮವಾದ ಮುದ್ರೆ. ನೀವು ಕೇಚರಿ ಮುದ್ರೆ ಹಾಕ್ಕೊಂಡು ಆಚನ ಚಕ್ರ ಅಂದರೆ ನೀವು ಹೇಳಿದೆ ಬಿಟ್ಬಿಟ್ರಿ ಇದೆಯಲ್ಲ. ಸೊ ಎಲ್ಲರೂ ಹೆಣ್ಮಕ್ಳೆಲ್ಲ ಇದೆ ನಮ್ಮ ಬೊಟ್ಟಿಟ್ಕೊಳ್ತಾರೆ, ಯಾಕೆ ಹಿಂದೂ ಸಂಸ್ಕೃತಿ ಬೊಟ್ಟಿಟ್ಕೊಳ್ತೀವಿ ಬಿಕಾಸ್ ನಮ್ಮ ಹಿಂದಿನ ಕಾಲದಿಂದನೂ ಬುದ್ಧಿವಂತರವರೆಲ್ಲ ವಿ ವರ್ಷಿಪ್ ದಿ ಮಾಸ್ಟರ್ ಗ್ಲ್ಯಾಂಡ್. ಪಿಟ್ಯೂಟರಿ ಇಸ್ ದಿ ಮಾಸ್ಟರ್ ಗ್ಲ್ಯಾಂಡ್, ಇಟ್ ಕಂಟ್ರೋಲ್ಸ್ ಥೈರಾಯ್ಡ್, ಇಟ್ ಕಂಟ್ರೋಲ್ಸ್ ಅಡ್ರಿನಲ್ಸ್, ಇಟ್ ಕಂಟ್ರೋಲ್ಸ್ ಗೊನಾಡ್ಸ್, ಎಲ್ಲವನ್ನೂ ಕಂಟ್ರೋಲ್ ಮಾಡೋದು ಇದು ಅದು ಪಿಟ್ಯೂಟರಿ. ಸೊ ಅದಕ್ಕೆ ವರ್ಷಿಪ್ ಮಾಡ್ತಾರೆ. ನೀವು ಇಟ್ಕೊಂಡ್ರೆ ಪರವಾಗಿಲ್ಲ, ಬಿಟ್ಟು ಇಟ್ಕೋಬೋದು, ಗಂಡಸರು ಇಟ್ಕೋತಾರೆ. ಸೊ ದಿ ಪರ್ಪಸ್ ಆಫ್ ಪುಟ್ಟಿಂಗ್ ದಿ ಬಿಂದು ಇನ್ ಬಿಟ್ವೀನ್ ದಿ ಐಬ್ರೋಸ್, ಐಬ್ರೋಸ್ ಮಧ್ಯೆ ನೀವು ದೃಷ್ಟಿ ಇಡಿಲ್ಲ, ಕೇಚರಿ ಮುದ್ರೆ ಹಾಕಿ ಐಬ್ರೋಸ್ ಮಧ್ಯೆ ದೃಷ್ಟಿ ಇಟ್ಟು ನಿಧಾನ ಕೂತ್ಕೊಂಡು ಒಂದು 10 ಬ್ರೀಥಿಂಗ್ಸ್, ಮನಸ್ಸಿನ ಯೋಚನೆಗಳೆಲ್ಲ ಒಂದಟ್ಟಿಗೆ ಇಟ್ಬಿಟ್ಟು ಒಂದು 10 ಬ್ರೀಥಿಂಗ್ ನಿಧಾನ ಮಾಡಿ ಇರ್ಬೋದು. ಆಲ್ಮೋಸ್ಟ್ ಬಿಫೋರ್ ಎಕ್ಸಾಮಿನೇಷನ್ ಆಲ್ಸೋ ನೀವು ಎಕ್ಸಾಮಿನೇಷನ್ ಹಾಲಲ್ಲಿ ಕೂತ್ಕೊಳ್ಳೋದು 5 ಸಾರಿ ಮಾಡಿದನ ದಿಢೀರಂತ ಪ್ರಶ್ನೆ ಪೇಪರ್ ಕೊಟ್ಟು ಅಯ್ಯೋ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂತ ಗಾಬರಿ ಆಗ್ಬೇಡ. ಪೇಪರ್ ಇಡಿ, ಕೇಚರಿ ಮುದ್ರೆ ಹಾಕಿ, ಆಜನಾ ಚಕ್ರದ ದೃಷ್ಟಿ ಇಟ್ಕೊಂಡು ಐದು ಒಂದು 5-6 ಉಸಿರಾಡಿ, ದಿ ಮೈಂಡ್ ವಿಲ್ ಬಿಕಮ್ಸ್ ಕಾಮ್ ಆಟ್ ಶಾರ್ಪ್. ಗೊತ್ತಾಯ್ತಾ, ಎಕ್ಸಾಮಿನೇಷನಲ್ಲಿ ಫಸ್ಟ್ ಪೇಪರ್ ತಗೊಂಡು ಇದು ಮಾಡಿ, ದೆನ್ ಯು ಕ್ಯಾನ್ ಟ್ಯಾಪ್ ಯುವರ್ ಆಜನ ಆಜನ ದಿಸ್ ಪಿಟ್ಯೂಟರಿ ಬಿ ಅವೇಕಂಡ್ ಆ್ಯಂಡ್ ಯುವರ್ ಮೈಂಡ್ ಬಿಕಮ್ ಶಾರ್ಪ್. ಬಿಕಾಸ್ ಕೇಚರಿ ಮುದ್ರೆ ಈಸ್ ಕನ್ಸರ್ನ್ ವಿತ್ ಇಂಟೆಲಿಜೆನ್ಸ್. ಗೊತ್ತಾಯ್ತಾ, ಅದನ್ನ ಹಾಕ್ಕೊಂಡು ನೀವು ಯಾವಾಗ ಇದು ಮಾಡ್ತಿರೋ ಅವಾಗ ನೀವು ಓದಿದ್ದೆಲ್ಲ ಜ್ಞಾಪಕ ಬರ್ತದೆ. ಗೊತ್ತಾಯ್ತಾ, ಸೊ ಯು ಲರ್ನ್ ದಿಸ್ ಕೀಪ್ ಇಟ್ ಇನ್ ಯುವರ್ ಮೈಂಡ್. ಡೈಲಿ ಓದುವಾಗ ನಾಲಿಗೆಯನ್ನ ಕೇಚರಿ ಮುದ್ರೆ ಹಾಕ್ಕೊಂಡು ಆಮೇಲೆ ಆಚರಣಾಚಕ್ರದ ದೃಷ್ಟಿ ಇಟ್ಟು ಸ್ವಲ್ಪ ಕಾಲ ಉಸಿರಾಡಿ, ನಿಮ್ಮ ಯೋಚನೆಗಳನ್ನೆಲ್ಲ ಬದಿಗಿಟ್ಟು ಯಾವುದಾದರೂ ಒಂದು ವಸ್ತುವನ್ನು
ತದೇಕ ದೃಷ್ಟಿಯಿಂದ ನೋಡುತ್ತಾ ಉಸಿರಾಡತೊಡಗಿದಾಗ ಆ ವಸ್ತು ಚೇತನಗೊಳ್ಳುತ್ತೆ. ದಟ್ ಇಸ್ ದಿ ಪ್ರಿನ್ಸಿಪಲ್, ಜನರಲ್ ಬಯಾಲಜಿಕಲ್ ಲಾ, ಲಾ ಆಫ್ ನೇಚರ್. ಲಾ ಆಫ್ ನೇಚರ್ ಏನ್ ಹೇಳುತ್ತೆ ಅಂದ್ರೆ, ನಿಮ್ಮ ಒಳಗಡೆ ಯಾವ್ದಾರ ಇಂಟರ್ನಲ್ ಆರ್ಗನ್ನ ದೃಷ್ಟಿಯಾಗಿಟ್ಟುಕೊಂಡು ನೀವು ತದೇಕ ದೃಷ್ಟಿಯಿಂದ ಅದನ್ನೇ ನೋಡ್ತಾ ಎಲ್ಲವನ್ನು ಮರೆತು ಉಸಿರಾಡತೊಡಗಿದಾಗ ಆ ಪರ್ಟಿಕ್ಯುಲರ್ ಚೇತನ. ನಾವು ಯಾಕೆ ಇಲ್ಲಿ ಪಿಟ್ಯೂಟ್ರಿನೇ ಇದು ಮಾಡ್ತೀವಿ, ಸ್ಟಿಮ್ಯುಲೇಟ್ ಮಾಡ್ತೀವಿ ಅಂತಂದ್ರೆ, ಬಿಕಾಸ್ ಇಟ್ ಇಸ್ ಎ ಮಾಸ್ಟರ್ ಗ್ಲ್ಯಾಂಡ್. ಸೊ ಇಟ್ ಸ್ಟಿಮ್ಯುಲೇಟ್ಸ್ ಆಲ್ ದಿ ಗ್ಲ್ಯಾಂಡ್ಸ್, ಅದು ಅವಾಗ ಅದು ಎಂಡೋಕ್ರೈನ್ ಅನ್ನು ಬ್ಯಾಲೆನ್ಸ್ ಬರುತ್ತೆ. ಸೊ ಒನ್ಸ್ ದಿ ಎಂಡೋಕ್ರೈನ್ ಅನ್ನು ಹಾರ್ಮೋನ್ ಬ್ಯಾಲೆನ್ಸ್ ಬಂದಾಗ ನಿಮ್ಮ ದೇಹ ಚೈತನ್ಯಮಯವಾಗಿರುತ್ತೆ, ನಿಮ್ಮ ಮೈಂಡು ಶಾರ್ಪ್ ಆಗಿರುತ್ತೆ. ಅದೇ ಸೊ ಯು ವಾಟ್ ಹಾವ್ ದಿಸ್ ಪ್ರೊಸೀಜರ್ ಡೈಲಿ ಬಿಫೋರ್ ಯುವರ್ ಸ್ಟಡೀಸ್. ಮನೆಗೆ ಹೋದಾಗ ಮಲ್ಬೇಡಿ, ಇವನ್ನ ದಿವಸ ಮಾಡ್ತಾ ಬನ್ನಿ. ಯು ಸಿ ದಟ್ ಇಫ್ ಯು ಅಡಾಪ್ಟ್ ದಿಸ್ ಪ್ರೊಸೀಜರ್ ಡೈಲಿ ಬಿಫೋರ್ ಇದು, ಈ ಒಂದು 48 ಒಂದು ಮಂಡಲ ಆಗೋದ್ರಲ್ಲಿ ಯು ವಿಲ್ ಸಿ, ಯು ವಿಲ್ ಅಪ್ರಿಷಿಯೇಟ್ ಸಟನ್ ಚೇಂಜ್. ಗ್ರಾಸ್ಪಿಂಗ್ ಇಂಪ್ರೂವ್ ಆಗುತ್ತೆ, ಮೆಮೊರಿ ಇಂಪ್ರೂವ್ ಆಗುತ್ತೆ. ಸೊ ದಿಸ್ ಈಸ್ ಎ ಪ್ರಾಕ್ಟೀಸ್ ವಿಚ್ ಯು ಕ್ಯಾನ್ ಡೂ ಡೈಲಿ ಟು ಇಂಪ್ರೂವ್ ಯುವರ್ ಮೆಮೊರಿ ಆ್ಯಂಡ್ ಸೊ ದಿ ಆಲ್ ಫಾರ್ಮ್ ಮೈಂಡ್ ಪ್ರೋಗ್ರಾಮಿಂಗ್ ಅಂತ. ನಿಮ್ಮ ಮೈಂಡಿಗೆ ಪ್ರೋಗ್ರಾಮ್ ಮಾಡ್ಬೇಕಲ್ಲ ಈಗ ಮೆಮೊರಿ ಅಂತ ಕಾನ್ಸಂಟ್ರೇಷನ್ ಬಗ್ಗೆ, ಅದಕ್ಕೆ ಪ್ರಿಪೇರ್ಡ್ ವರ್ಕ್ಶಾಪ್ ಮಾಡಿಸ್ತಾ. ಈಗ ಒಂದು ಹಿಂದೆ ಒಂದು ಓಂಕಾರ ಹಾಕ್ತೀನಿ. ಈ ಓಂಕಾರ ಜೊತೆಗೆ ನಾನು ಹೇಳೋದನ್ನ ಕೇಳ್ತಾ ಹೋಗಿ, ಸ್ವಲ್ಪ ಹೊತ್ತು ನಾನು ಹೇಳೋದನ್ನ ಕೇಳ್ತಾ ಹೋಗಿ ಇದನ್ನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ ಗ್ರ್ಯಾಜುವಲ್ ಆಗಿ ಉಸಿರಾಡ್ತಾ ಹೋದ್ರೆ ನೀವು ಇಲ್ಲಿ ಕೊಟ್ಟು ಸ್ಟೇಜ್ ನಾನು ಹೇಳೋದನ್ನ ಕೇಳ್ತಾ ಏನೇ ಹೇಳ್ತಾನೆ ಇದು ಮಾಡ್ಬೇಡಿ, ಡೋಂಟ್ ನೆಗ್ಲೆಕ್ಟ್. ಇದು ನಿಮ್ಮ ಮುಂದಿನ ಜೀವನಕ್ಕೆ ಒಳ್ಳೆಯದು, ನೀವು ಮುಂದಿನ ಸುಖಕರವಾದ ಆನಂದಮಯವಾದ ಆರೋಗ್ಯಕರವಾದ ಜೀವನಕ್ಕೆ ಬಹಳ ಒಳ್ಳೆ ಹೆಸರು. ಫೀಲ್ಡಲ್ಲಿ ಹೋಗಿ ಫುಟ್ಬಾಲ್ ಕ್ರಿಕೆಟ್ ಆಡಿದ್ರಲ್ಲ, ಇದನ್ನು ಮಾಡಿ, ಇದ್ರ ಜೊತೆ ಗಮನ ಮಾಡಿ ನೋಡಿ. ನೀವೆಲ್ಲ ನಾಳೆ ಒಳ್ಳೊಳ್ಳೆ ಪೊಸಿಷನ್ ಬರ್ತೀರ, ತುಂಬ ದುಡ್ಡು ಸಂಪರ್ಕ ಮಾಡ್ಕೊಂಡು ಬೆನ್ಸ್ ಗಿನ್ಸ್ ಕಾಲ್ ಇಟ್ಕೊಂಡು ಓಡಾಡ್ತೀರ. ಇದ್ರ ಮಾಡಿ ನಾನು ಹೇಳೋದನ್ನ ವಿತ್ ಬ್ಯಾಕ್ಗ್ರೌಂಡ್ ಆಫ್ ದಿಸ್ ವ್ಯೂಸ್. ಜಾಸ್ತಿ ಆಗಿದೆ ಆಚರಣೆ ನೋಡ್ತಿದ್ದೀರಿ.
ನನ್ನ ಮಾತುಗಳನ್ನು ಕೇಳುತ್ತಿದ್ದೀರಿ, ಆಜ್ಞಾಚಕ್ರ ನೋಡುತ್ತಿದ್ದೀರಿ, ನನ್ನ ಮಾತುಗಳನ್ನು ಕೇಳುತ್ತಿದ್ದೀರಿ, ನನ್ನ ಮಾತುಗಳನ್ನು ಬೇರಾವ ವಿಚಾರ ನಿಮ್ಮ ಮನಸ್ಸಿಗೆ ಮಾಡುತ್ತೆ, ನನ್ನ ಮಾತಿನ ಒಂದು ಬೇರಾವ ವಿಚಾರ ನಿಮ್ಮ ಮನಸ್ಸಿಗೆ ಮಾಡುತ್ತೀವಿ, ಮನಸ್ಸು ಪ್ರಶುದ್ಧವಾಗಿರಲಿ, ಅಚಂಚಲವಾಗಿರಲಿ, ಏಕಾಗ್ರತೆ ನನ್ನ ಮಾತಿನ ಮೇಲೆ ಜಾಸ್ತಿ ಆಗುತ್ತೆ, ಏಕಾಗ್ರತೆ ಬಿಡದೆ ನನ್ನ ಮಾತುಗಳ ಮೇಲೆ ಜಾಸ್ತಿ ಆಗುತ್ತೆ. ಉಸಿರಾಡಿ, ಜೋರಾಗಿ ಉಸಿರಾಡಿ, ಇನ್ನೂ ಜೋರಾಗಿ ಉಸಿರಾಡಿ. ದೇಹಕ್ಕೆ ಈಗ ದಣಿವಾಗಿದೆ, ನಿಮ್ಮ ದೇಹಕ್ಕೆ ಈಗ ದಣಿವಾಗಿದೆ, ನಿಮ್ಮ ಕಣ್ಣುಗಳು ಭಾರವಾಗಿವೆ, ನಿಮ್ಮ ಕಣ್ಣುಗಳು ಭಾರವಾಗಿವೆ, ನಿಮಗೆ ನಿದ್ರೆಯ ಮಂಪರು ಆವರಿಸುತ್ತಿದೆ, ನಿಮ್ಮ ಕಣ್ಣುಗಳು ಭಾರವಾಗಿವೆ, ನಿಮಗೆ ನಿದ್ರೆಯ ಮಂಪರು ಆವರಿಸುತ್ತಿದೆ, ನಿಮಗೆ ನಿದ್ರೆಯ ಅವಶ್ಯಕತೆ ಇದೆ. ನಿಮ್ಮ ಸಂತರಿಗೆ ಸಂಖ್ಯೆ ಹೇಳುತ್ತೇನೆ, ನಾನು ಹಾಗೆ ಎಣಿಸುವಾಗ ನಿಮ್ಮ ದೇಹದ ಸಕಲ ಸ್ನಾಯುಗಳು ಸಡಿಲವಾಗಿ ನೀವು ಅಲ್ಪ ನಿದ್ರೆಗೆ ಜಾರುತ್ತೀರಿ. 100 99 98 97 96 95 94 93 92 91 ನಿಮ್ಮ ಮಾತುಗಳನ್ನು ಉಸಿರಾಡಿ, ನಿಮ್ಮ ಪಾದಗಳನ್ನು ಉಸಿರಾಡಿ, ನಿಮ್ಮ ಪಾದಗಳ ಫಸ್ಟ್ ಕ್ಲಾಸ್ ರ್ಯಾಂಕ್ ಬಂದಿದ್ದೀರಿ. ನೀವು ಓದಿದ್ದೆಲ್ಲ ಜ್ಞಾಪಿಸಿಕೊಂಡು ಪರೀಕ್ಷೆಯಲ್ಲಿ ಉತ್ತಮವಾಗಿ ಬರೆದು ಅತ್ಯುತ್ತಮ ಅಂಕಗಳನ್ನು ಗಳಿಸಿ ಉತ್ತಮ ದರ್ಜೆಯಲ್ಲಿ ತೇರ್ಗಡೆಯಾಗಿದ್ದೀರಿ. ನೀವು ಉತ್ತಮ ದರ್ಜೆಯಲ್ಲಿ ತೇರ್ಗಡೆಯಾಗಿದ್ದೀರಿ.
ಪರೀಕ್ಷೆಯಲ್ಲಿ ಎಲ್ಲವನ್ನೂ ನೆನಪಿಸಿಕೊಂಡು ಉತ್ತಮವಾಗಿ ಬರೆದು ಉತ್ತಮ ದರ್ಜೆಯಲ್ಲಿ ಪಾಸಾಗಿದ್ದೀರಿ. ರೆಡಿ? ನಾನೀಗ 10 ರಿಂದ 20 ಜನ ಕೇಳಿಸುತ್ತೇನೆ. ನಾನು 1 ಎಂದಾಗ ನೀವು ಆನಂದದಿಂದ, ಉತ್ಸಾಹದಿಂದ, ಉಲ್ಲಾಸದಿಂದ, ಲವಲವಿಕೆಯಿಂದ ವಾಸ್ತವ ಪ್ರಪಂಚಕ್ಕೆ ಬರುತ್ತೀರಿ. ಹತ್ತೋ 9, 8, 7, 6, 5, 4, 3, 2, 1 ಎರಡು ಕೈಗಳನ್ನು ಉಜ್ಜಿಕೊಂಡು ಕಣ್ಗಳ ಮೇಲಿಟ್ಟು ಕಣ್ಪಿಡಿ. ನಿಮಗೆ ಫಸ್ಟ್ ಕ್ಲಾಸ್ ಬೇಕು, ರ್ಯಾಂಕ್ ಬೇಕು ಅಂದ್ರೆ ದಿವಸ ಮಾಡಿ, ಬೆಳಿಗ್ಗೆ ಹೊತ್ತು ಬೆಳಿಗ್ಗೆ 5 ಗಂಟೆಗೆ ಬೆಳಿಗ್ಗೆ ಬೇಗ ಹೇಳಬೇಕು. ಯು ಅಟೆಂಡ್ ಯುವರ್ ನ್ಯಾಚುರಲ್ ಕಾಲ್ ಸಣ್ಣ ಕಾಮಂಟ್ ಮತ್ತೆ ಮಲ್ಕೊಳ್ಳಿ, ಶವಾಸನದಲ್ಲಿ ಮಲ್ಕೊಳ್ಳಿ. ಗೊತ್ತಾಯ್ತು ಶವಾಸನದಲ್ಲಿ ಮಲ್ಕೋದು. ನೀವು ಬೆಳಿಗ್ಗೆ ಎದ್ದ ತಕ್ಷಣ 5 ಗಂಟೆಗೆ ಹೇಳಿ ಪ್ರಯತ್ನ ಮಾಡಿ. 5 ಗಂಟೆಗೆ ಎದ್ದು ನ್ಯಾಚುರಲ್ ಕಾಲ್ ಅಟೆಂಡ್ ಮಾಡಿ ಮತ್ತೆ ವಾಪಸ್ ಬಂದು ಮಲ್ಕೊಳ್ಳಿ. 5 ಗಂಟೆಗೆ ಎದ್ಬಿಟ್ಟಿರ್ತಲ್ಲ ನಿದ್ದೆ ಕೆಡ್ತಿದ್ದೆ ಅಂತ ವಾಪಸ್ ಮಲ್ಕೊಳ್ಳಿ. ಆದರೆ ಶವಾಸನ ಹಾಕಿ ಮಲಗಿ ಕೇಚರಿ ಮುದ್ರೆ ಹಾಕಿ ಆಜನಾ ಚಕ್ರದ ದೃಷ್ಟಿ ಇಟ್ಟು ನಿಧಾನಕ್ಕೆ ಉಸಿರಾಡ್ತಾ ಮತ್ತೆ ಇನ್ನೊಂದು ನಿದ್ದೆ ಹೊಡೀರಿ, ಪರವಾಗಿಲ್ಲ. ಆದರೆ ಹೇಳ್ಕೊಳ್ಳಿ ಮನಸ್ಸಿಗೆ, ನನಗೆ ಅದ್ಭುತವಾದ ಜ್ಞಾಪಕ ಶಕ್ತಿ ಇದೆ, ನನಗೆ ಅದ್ಭುತವಾದ ಏಕಾಗ್ರತೆ ಇದೆ. ಗೋ ಆನ್ ಟೆಲಿಂಗ್ ಇಟ್ ರಿಪೀಟೆಡ್ಲಿ ಆಸ್ ಮೆನಿ ಟೈಮ್ಸ್ ಆಸ್ ಪಾಸಿಬಲ್. ನಾನು ರ್ಯಾಂಕ್ ಬಂದಿದ್ದೇನೆ, ಡ್ರೀಮಿಂಗ್. ಗೊತ್ತಾಯ್ತಾ? ನೀವು ಪದೇ ಪದೇ ಇದನ್ನು ಹೇಳ್ಕೊಳ್ತಾ ಹೋಗಿ, ದಿವಸ ಹೇಳ್ಕೊಳ್ತಾ ಹೋಗಿ, ನಿಮ್ಮಲ್ಲ ಎಷ್ಟು ಜನ ರ್ಯಾಂಕ್ ಬರ್ತೀರಾ ನೋಡೋಣ. ಈ ಫಸ್ಟ್ ಕ್ಲಾಸ್ ಅಂತ ಗ್ಯಾರಂಟಿ ಬರ್ತೀರಾ. ದಿವಸ ಮಾಡಿ, ದಿವಸ ಮಾಡಿ, ಖಂಡಿತ ಬರುತ್ತೆ. ಮೈಂಡ್ ಈಸ್ ವೆರಿ ಪವರ್ಫುಲ್. ಸಿ, ದೇಹ ಶಕ್ತಿ ಇದಕ್ಕಿನ್ನ ಮನಶಕ್ತಿ ದೊಡ್ಡದು. ಈಗ ನೋಡಿ, ಇವರೆಲ್ಲ ಹಿಂದೆ ದೇಹ ಶಕ್ತಿಯಲ್ಲೇ ಇರೋರು. ಫಾರ್ ಎಕ್ಸಾಂಪಲ್, ಮಹಾಭಾರತದಲ್ಲಿ ಕುಂಟ ತೈಮೂರ್, ಅಲ್ಲ ಐ ಆಮ್ ಸಾರಿ, ಅಂದ್ರೆ ಶಕುನಿ, ಅವನು ಇಡೀ ಮಹಾಭಾರತನೇ ಅಲ್ಲಾಡ್ಸ್ತ. ಆಮೇಲೆ ತೈಮೂರ್ ಅಂತ ಒಬ್ಬಿದ್ದ ಕಿಂಗ್ ಮಂಗೋಲಿ, ಅವನು ಇಡೀ ಪ್ರಪಂಚನೇ ಅಲ್ಲಾಡಿಸ್ತ. ಸಿ, ದೇಹ ಶಕ್ತಿ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಅವರು ದೇಹ ಹೊಚ್ಚಿರುತ್ತೆ. ನಂತರ ಫಸ್ಟ್ ಕ್ಲಾಸಸ್ ಆಗುತ್ತೆ, ರ್ಯಾಂಕ್ಸ್ ಬಗ್ಗೆ ಬರಲಿ, ನಿಮ್ಮ ದೇವರೆಲ್ಲ ಒಳ್ಳೇದು ಮಾಡಲಿ, ಯೂಸ ಮಾಡಿ. ಥ್ಯಾಂಕ್ ಯು. It should be expressed through a proper channel. Thank you, sir, for giving the valuable techniques to acquire mind power. Now I request our principal, Mr. Srivatsa, to deliver the vote of thanks. You should face now. Suryan kade thegidare edagade north balagade south. Okay, so adagade tirkondu face maadi kootkoli. Magnetic powers, see, the whole earth, everything is under the magnetic influence. Right? Even the mind powers avella magnetic waves. So when you check in this, it tingles with the magnetic waves. Hagagi your mind gets awakened and sharpened. So naathalli kutkonde experiments maadidare, naathalli kutkondre the improvement will be more anta they have come to their conclusion. So east and west gina is better facing the north. And ಸಾಧ್ಯವಾದ್ರೆ ಕೂತ್ಕೊಳ್ಳಿ, ಇಲ್ಲದೆ ಹೋದ್ರೆ ನೋ ಪ್ರಾಬ್ಲಮ್, ಈಸ್ಟಿಗೆ ತಿರುಗಿದ್ರಾಗುತ್ತೆ. ಓಕೆ, ಇನ್ಯಾರು ಯಾರು ಕ್ವಶನ್ಸ್ ಇದ್ರೆ ಹೇಳಿ. ಎಲ್ಡರ್ಸ್ಗೆ ನಂದು ವಿಷಯ ಹೇಳ್ತೀನಿ, ಎಲ್ಡರ್ಸ್ ವಿಲ್ ಸಫರ್ ಫ್ರಮ್ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ. ದಿ ಮೆಜಾರಿಟಿ ಆಫ್ ದಿ ಡಿಸೀಸಸ್ ನೌಡೇಸ್, 60% ಆಫ್ ದಿ ಪೀಪಲ್ ದೇ ಸಫರ್ ಫ್ರಮ್ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್. ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂದರೆ ಮನೋದೈಹಿಕ ಕಾಯಿಲೆ ಅಂತ. ಅವು ಏನು ಕಾಯಿಲೆ ಇರಲ್ಲ, ಅವರ ಮನಸ್ಸಿನ ಕಾರಣದಿಂದ ಮನೋದೈಹಿಕ ಅವ್ರ ಇದ ಫೀಲ್ ಆ್ಯಕ್ಚುಲಿ ದೇ ಹ್ಯಾವ್ ದ ಡಿಸೀಸ್ ಅಂತ. ಆ್ಯಕ್ಚುಲಿ ಕಾಯಿಲೆ ಇರಲ್ಲ, ಇಟ್ಸ್ ಆಲ್ ಬಿಕಾಸ್ ಆಫ್ ಏನೋ ದಿ ಮೈಂಡ್ ಪವರ್ ಕಡಿಮೆ ಆಗಿ ಅವರಿಗೆ ಸಫರ್. ಆ್ಯಕ್ಚುಲಿ ಡೆಫಿನೆಟ್ಲಿ ನಾನು ಕೆಲಸ ಮಾಡ್ತೀನಿ, ನನ್ನ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಾ ಯಾವಾಗ ನೋಡಿದ್ರಿ ಮ್ಯಾಮ್, 3rd class ಎಸ್ ಎಲ್ ಸಿ ಆಫ್ಟರ್ ದೀಪ್ ಕೊಹ್ಲಿ ಅಂತ ಒಬ್ಬರು ಒಂದು ಹಿಪ್ನೋಟಿಸಮ್ ಎಕ್ಸಸೈಸ್ ಮಾಡಿದರು. ಸೊ ಅದರಿಂದ ಪ್ರಭಾವಿತನಾಗಿ ನಾನು ಐ ಸ್ಟಾರ್ಟೆಡ್ ರೀಡಿಂಗ್ ದಿಸ್ ಇದು ಈ ಫೀಲ್ಡಲ್ಲಿ ಇಂಟ್ರೆಸ್ಟ್ ತೊಗೊಂಡು ಬೋಧಕ್ಷ ಮಾಡಿದೆ.
ಅಲ್ಲಿಂದ ಪಿ ಯು ಸಿನಲ್ಲಿ ಸಿಟಿಗೆ ಹೈಯೆಸ್ಟ್ ಮಾರ್ಕ್ಸ್ ಬಂತು ನನಗೆ. ನಮ್ಮಪ್ಪ ಈ ಮುಂದೆ ಮಾರ್ಕ್ಸ್ ನೋಡಿದ ಯಾರು ಬೇರೆ ಮಾಡ್ಕೊಂಡು ಅಂತ ನಮ್ಮ ಅಣ್ಣನ ಕಳಿಸಿದ್ರು ನೋಡ್ಕೊಬರೋರು ಅಂತ. ಇಟ್ ನಾಟ್ ಬಿಲೀವ್ ಬಿಕಾಸ್ ಐ ವಾಸ್ ಜಸ್ಟ್ ಥರ್ಡ್ ಕ್ಲಾಸ್ ಎಸ್ ಎಲ್ ಸಿ. ಸೊ ಹಾಗೆ ಇವನ್ ಲೆಕ್ಚರರ್ ಆಗಿದ್ದಾಗ ನನಗೂ ಹಳ್ಳಿಯಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಬೇಕು ಅಂತಿತ್ತು. ಆಫ್ಟರ್ ಎಮ್ ಬಿ ಬಿ ಎಸ್ ಐ ವೆಂಟ್ ಟು ವಿಲೇಜ್ ಸೈಡ್ ಆ್ಯಂಡ್ ಪ್ರಾಕ್ಟೀಸ್ ಫಾರ್ 7 ಇಯರ್ಸ್. 7 ವರ್ಷ ಹಳ್ಳಿ ಕಡೆ ಸೇವೆ ಮಾಡಿದೆ. ಆಮೇಲೆ ಬೋರ್ ಆಯಿತು, ದಿವಸ 4 ಗಂಟೆಗೆ ಊಟ ಮಾಡಬೇಕಾಯ್ತು ಅಂತ ಪೇಷಂಟ್ಸ್ ಇರೋರು. ರಾತ್ರಿ 1 ಗಂಟೆಗೆ ಬಿಡು ಕೊಡೋದು ಸಾಕಾಗೋಗ್ಬಿಡ್ತು ನನಗೆ. ಸೊ ಲೆಕ್ಚರರ್ ಪೋಸ್ಟ್ ಕಾಲ್ ಮಾಡಿದ್ರು, ಅಪ್ಲೈ ಮಾಡಿದ್ರೆ ಸಿಕ್ತು ಬಂದೆ. ಆವಾಗ ನನ್ನ ಜೊತೆಲಿ ಇರೋರೆಲ್ಲ ಎಂ ಬಿ ಬಿ ಎಸ್ ಮುಗಿಸ್ಕೊಂಡು ಬಾಲೆ ಪ್ರೊಸೆಸ್ ಅಸೋಸಿಯೇಟ್ ಪ್ರೊಸೆಸ್ ಎಲ್ಲ ಹಾಕ್ಬಿಟ್ಟಿದ್ರು. ನನ್ನನ್ನು ನೋಡಿ ತಮಾಷೆ ಮಾಡಿದರು, ಏನೋ ಈಗ ಬಂದಿದೆಯಾ ನಿನ್ನ ಲೈಫಲ್ಲಿ ಇನ್ನೊಂದು ಅಸ್ಟೆಂಟ್ ಪ್ರೊಸರ ಸರ ಆಗ್ಬೋದು ಅಷ್ಟೇ, ದಟ್ಸ್ ಆಲ್. 7 ವರ್ಷ ನಿನಗೆ ನನ್ನ ಸೀನಿಯರ್ಸು, ನಾವೆಲ್ಲ ಡೈರೆಕ್ಟರ್ಸ್ ಆಗ್ತೀವಿ ನೀನಿನ್ನು. ಅದು ಒಂಥರ ಐರಾನಿಕಲ್ಲಾಗಿ ಟೀಸ್ ಮಾಡ್ತಿದ್ರು. ಓಕೆ ನೋ ಪ್ರಾಬ್ಲಮ್. ಸೊ ಹೇಗೆ ಮೈಂಡ್ ಪವರ್ ತೊಗೊಂಡೋಗುತ್ತಂದ್ರೆ ಅವರೆಲ್ಲರನ್ನು ಹಿಂದೆ ಹಾಕಿ ನಾನು ಡೈರೆಕ್ಟರ್ ಆದೆ. ಐ ಬಿಕೇಮ್ ದಿ ಡೈರೆಕ್ಟರ್. I insisted on telling the blood donation beginning level when I introduced madaga ya kelade antandre see my group is AB positive, I am a universal acceptor, so donate madodikke nanige avakash kod baala kadme idu because nan group of population is very less, about 30-50% AB positive group, and I wanted to make a century. 100 ಸಾರಿ ಕೊಡೋಣ ಬ್ಲಡ್ ಅಂತ ನಾನು ಅನ್ಕೊಂಡಿದ್ದೆ. ಒಂದಿದ್ದೆ ಚಾನ್ಸ್ 54 ಸಾರಿ ನಾನು ರಿಜಿಸ್ಟರ್ ಮಾಡಿಬಿಟ್ಟಿದ್ದೆ ಅಲ್ಲಿ. ಯಾರಾದರೂ ಬಡವರು ಬಂದ್ರೆ ಯಾರಿಗೂ ರಕ್ತ ಕೊಂಡ್ಕೊಳ್ಳೋ ಕೆಪಾಸಿಟಿ ಇದ್ರೆ ನಾನು ನನ್ನ ಕರಿ ಬರ್ತೇನೆ. ಬೇಬಿ ಪಾಸಿಟಿವ್ ಇದ್ರೆ ಕೊಡ್ತಾ ಇದ್ದೆ ನಾನು. ಓಕೆ ಐ ನೆವರ್ ಯೂಸ್ ಟು ಸಿ ಯಾವೊಂದು ರಿಸೀವರ್ ಅಂತ ನೋಡ್ತೇವೆ. ಡೊನೇಟ್ ಬ್ಲಡ್ ನನಗೆ ಐ ಹ್ಯಾವ್ ದಿ ಚಾನ್ಸ್ ಆಫ್ ಓನ್ಲಿ 54 ಟೈಮ್ಸ್. ಐ ವಾಂಟೆಡ್ ಟು ಡೂ ಎ ಸೆಂಚುರಿ ಬಟ್ ಐ ಕುಡ್ ನಾಟ್ ಡೂ ಇಟ್ ಬಿಕಾಸ್ ಆಫ್ ಮೈ ಬ್ಲಡ್ ಗ್ರೂಪ್. ನಾನು ಓ ಗ್ರೂಪ್ ಆಗಿದ್ರೆ ಗ್ಯಾರಂಟಿ ಸೆಂಚುರಿ ಮಾಡ್ತೇನೆ. ಆದರೂ ದರ್ ಶುಡ್ ಬಿ ಅ ಗ್ಯಾಪ್, 3 ಮಂತ್ಸ್ ಗ್ಯಾಪ್ ಇರಬೇಕು ಬಿಟ್ವೀನ್ ದಿ ಬ್ಲಡ್ ಡೊನೇಷನ್. ನನಗೆಲ್ಲ ಕೇಳ್ತಾರೆ ವಾಟ್ ಈಸ್ ದಿ ಏನೋ ಸೀಕ್ರೆಟ್ ಆಫ್ ಯುವರ್ ಯೂತ್ನೆಸ್. ನಾನು ಹೇಳೋದು ಒಂದೇ, ಬ್ಲಡ್ ಡೊನೇಷನ್. ಐ ಆಮ್ 70 ಇಯರ್ಸ್ ಸ್ಟೇ ಸ್ಟ್ರಾಂಗ್. ನಾನು ಜೊತೆಲ್ಲ ಎಲ್ಲ ಮುದುಕರಾಗಿ ಎಲ್ಲ ಆಡ್ತಾ ಇದ್ದೆ. 70 ಇಯರ್ಸ್ ನಾವು ಸ್ಟೇ ಸ್ಟ್ರಾಂಗ್ ಐ ಕ್ಯಾನ್ ರನ್. ಆವಾಗ ಆಪರ್ಚುನಿಟಿ ಸಿಕ್ಕರು ಬ್ಲಡ್ ಡೊನೇಷನ್ ಮಾಡಿ. ನಿಮ್ಮ ದೇಹದಲ್ಲಿ ಹೊಸ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು ಉತ್ಪತ್ತಿಯಾಗುತ್ತೆ. ನಿಮ್ಮನ್ನು ಚೈತನ್ಯವಾಗಿ ಇಡ್ತವೆ. ಓಲ್ಡ್ ಸಿನೆಸೆಂಟ್ ಬ್ಲಡ್ ವೆಸಲ್ಸ್ ಎಲ್ಲ ಡಿಸ್ಟ್ರಾಯ್ ಆಗ್ತವೆ. ಇಲ್ಲಿ ಬಂದರೆ ಅದನ್ನು ಬೇರೆ ಕೊಡ್ತೀವಿ. ಸೊ ನಮಗೆ ಹೊಸ ಬ್ಲಡ್ ಸೆಲ್ಸ್ ಉತ್ಪತ್ತಿಯಾಗುತ್ತೆ, ನಾವು ಆರೋಗ್ಯವಾಗಿರ್ತೇವೆ. ಬ್ಲಡ್ ಓಯ್ತಂದ ಮೈಂಡ್ ಈಸ್ ಇನ್ಸೈಡ್ ದಿ ಬ್ರೈನ್. ಇದು ಚೇತನ ಮನಸ್ಸು ಅನ್ನೋದು. ಐ ಟೋಲ್ಡ್ ಯು ಯು ಹ್ಯಾವ್ ಟು ಬ್ಯಾಲೆನ್ಸ್ ದಿ ಎನರ್ಜಿ. ವೆನ್ ಯು ಬ್ಯಾಲೆನ್ಸ್ ದಿ ಎನರ್ಜಿ, ಎನರ್ಜಿ ಇಸ್ ಪ್ರಾಡ್ ಯುವರ್ ಮೈಂಡ್. ದ ಮೈಂಡ್ ಸೆಲ್ಸ್ ವಿಲ್ ಗೆಟ್ ಸಫಿಷಿಯಂಟ್ ಅಮೌಂಟ್ ಆಫ್ ಆಕ್ಸಿಜನ್. ಈಸ್ ಮೈಂಡ್ ಈಸ್ ಎ ಸ್ಟೇಟ್ ಆಫ್ ದಿಸ್ ಥಿಂಗ್ ಏನೋ ಅಂಡರ್ಸ್ಟ್ಯಾಂಡ್. ಬ್ರೈನ್ ಅಂದ್ರೆ ಇಟ್ಸ್ ಅನ್ ಆರ್ಗ್ಯಾನಿಕ್ ಅಂದ್ರೆ ಒಳಗಡೆ ಗಣಿ ಅಂತ ಸಂಸ್ಕೃತಿ ಉತ್ಪತ್ತಿ ಆಗುತ್ತೆ. ಓಕೆ ಮಾಡಿ ಕೊಡ್ತೇನೆ, ಒಂದು ರೆಕಾರ್ಡ್ ಮಾಡಿಕೊಡ್ತೇನೆ. ಬೆಳಿಗ್ಗೆ ಮೊಬೈಲ್
ಎನಿಬಡಿ ವಾಂಟ್ಸ್ ಟು ಗೆಟ್ ದಿಸ್ ಥಿಂಗ್ ಡೈರಿ ಮಾಡಬೇಕು ಅಂತಂದ್ರೆ ನಿಮ್ಮ ಮೊಬೈಲ್ ತಗೊಂಡ್ಬನ್ನಿ, ನಾನು ಕ್ಲಿನಿಕ್ಗೆ ರೆಕಾರ್ಡ್ ಮಾಡ್ಕೊಡ್ತೀನಿ. ನಿಮಗೆ ಏನ್ ಬೇಕು, ನಿಮ್ಮ ಆಸೆಗಳು ಏನು ಅದನ್ನ ನಿಮ್ಮ ಆಲ್ಫಾ ಮೈಂಡ್ ವರ್ಗೂ ಕರ್ಕೊಂಡು ಹೋಗಿ ಅದನ್ನ ಪ್ರೋಗ್ರಾಮಿಂಗ್ ಮಾಡ್ಕೊಡ್ತೀನಿ. ಧೈರ್ಯ ಅಲ್ಲಿ ಕಿವಿಗೆ ಹಾಕೊಂಡು ಕೇಳಿ ಸಾಕು, ಇನ್ನೇನು ಬೇಡ. ಏನು ನಾನು ಹೇಳ್ತೀನೋ ಅದನ್ನ ಕೇಳ್ತಾ ಹೋದ್ರೆ, ಆಜನಾ ಚಕ್ರದ ಮೇಲೆ ದೃಷ್ಟಿ ಇತ್ತು ಕೇಚರ್ ಬಿದ್ರೆ ಹಾಕೊಂಡು ಕೇಳ್ತಾ ಹೋದ್ರೆ ನಿಮಗೆ ಯು ವಿಲ್ ಗೆಟ್ ಮೈಂಡ್ ಪವರ್. ಗೊತ್ತಿಲ್ಲ, ನಿನ್ನ ಭಾವನೆಗಳು, ನಿನ್ನ ಆಸೆಗಳು, ಗುರಿಗಳು ನಿಮಗೆ ಕೇಳ್ಬಿಡು, ಇಟ್ ಮಾಡ್ಬೋದು. ಎನಿ ಅದರ್ ಕ್ವಶನ್? ಮಲ್ಕೊಂಡ್ರೆ ಕನಸುಗಳು ಜಾಸ್ತಿ, ಯಾಕಂದ್ರೆ ಯು ವಿಲ್ ಬಿ ಬ್ರೇಕಿಂಗ್ ದಿ ಮ್ಯಾಗ್ನೆಟಿಕ್ ವೇವ್ಸ್. ಸೊ ಕನಸುಗಳು ಆವಾಗ ಜಾಸ್ತಿ ಬೀಳ್ತವೆ. ಸೈಂಟಿಫಿಕಲಿ ಅದೇನಿಲ್ಲ, ಬಟ್ ನಮ್ಮಲ್ಲಿ ಪುರಾಣದಲ್ಲಿ ಅದೆಲ್ಲ ಕಾಫ್ ಕಡೆ ತಲೆ ಹಾಕೊಂಡು ಮಲ್ಕೋಬಾರ್ದು. ಮುಖ ಅಂದ್ರೆ ವಿಲ್ ಫೇಸ್ ನಾರ್ತ್ ಫೋರ್ಸಸ್, ತಲೆ ಹಾಕೊಂಡ್ರೆ ವಿಲ್ ಸಬ್ಮಿಟ್ ಒಂದ್ಸಲ್ಪ ನಾರ್ತ್ ಫೋರ್ಸಸ್. ಈಗ ಹೇಳಿದ್ನಲ್ಲ, ಅದಕ್ಕೂ ನನಗೆ ಎನ್ಸೈಟಿಸ್ ಅವಾರ್ಡ್ ಸಿಕ್ಕಿದೆ. ನನಗೆ ಎನ್ಸೈಟಿ ಇದೆ, ನಾನು ಬಹಳ ಸಂತೋಷವಾಗಿದ್ದೇನೆ, ಆನಂದವಾಗಿದ್ದೇನೆ. ಐ ಹ್ಯಾವ್ ಗಾಟ್ ದಿ ಎನ್ಸೈಟಿ ಅವಾರ್ಡ್. ಹೇಳ್ತಾ 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 ಏನೋ ಯದ್ಭಾವಂ ತದ್ಭವತಿ ಅಂತ, ಏನೋ ಯದ್ಭಾವಂ ತದ್ಭವತಿ. ನೀನು ಏನು ಕೇಳ್ತೀಯೋ ಆಲ್ಫಾ ಮೈಂಡ್ ಗೊತ್ತಾವ. ಇಷ್ಟು ಮಾಡ್ತಪ್ಪ, ಸಾ ಮಾಡ್ತಪ್ಪ ಎಲ್ಲಿವರೆಗೂ ಸಿಗಲ್ಲ ಅಲ್ಲಿವರೆಗೂ. ಪ್ರೋಗ್ರಾಮ್ ಯುವರ್ ಬ್ರೈನ್. ನಾನು ಆರ್ಮಿಯಲ್ಲಿದ್ದೇನೆ, ನಾನು ಆರ್ಮಿಗೆ ಸೇರಿದ್ದೇನೆ, ನಾನು ಆರ್ಮಿಯಲ್ಲಿದ್ದೇನೆ. ಯು ಜಸ್ಟ್ ಇಮ್ಯಾಜಿನ್ ದಟ್ ಯು ಆರ್ ಇನ್ ಆರ್ಮಿ ಅಂಡ್ ಡೂಯಿಂಗ್ ದಿ ಡ್ರಿಲ್, ಡೂಯಿಂಗ್ ಫೈರಿಂಗ್. ಓಕೆ, ಯು ಡ್ರೀಮ್ ಆಫ್ ದಟ್ ಯು ಆರ್ ಇನ್ ಆರ್ಮಿ ಅಂಡ್ ಯು ಪ್ರೋಗ್ರಾಮ್ ಯುವರ್ ಮೈಂಡ್ ದಟ್ ಯು ಆರ್ ಜಾಯಿಂಟ್ ಯುವರ್ ಆರ್ಮಿ ಅಂಡ್ ಯು ಆರ್ ವರ್ಕಿಂಗ್ ಇನ್ ಆರ್ಮಿ ಅಂತ. ಯು ಡ್ರೀಮ್ ಇನ್ ಯು ಗೋ ಆನ್ ರಿಪೀಟೆಡ್ ಡೇಟ್ ಐ ಥಿಂಕ್ ಯುವರ್ ಮೈಂಡ್ ದಟ್ ಯು ಆರ್ ಇನ್ ಆರ್ಮಿ ಅಂತ ಹೇಳಿದ್ದಲ್ಲ. ಹೇಳ್ತಾ 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 ಯಾವ್ದಾದ್ರು ಒಂದು ವಸ್ತುವನ್ನು, ಯಾವ್ದಾದ್ರು ಒಂದು ವಿಷಯಗಳನ್ನ ನಾವು ಪದೇ ಪದೇ ಉಚ್ಚರಿಸಿದಾಗ ಕಾರ್ಯ ಬರ್ತವೆ ಅಂತ. ಲಾ, ನ್ಯಾಚುರಲ್ ಲಾ. ಏಜ್ ಇದಲ್ಲ, ದಟ್ ಈಸ್ ಫ್ರಮ್ ದಿ 16 years to 60 years. ಆದ್ಮೇಲೆ ತಗೊಳಲ್ಲ, ಅದಕ್ಕಿಂತ ಕೆಳಗಡೆ ತಗೊಳಲ್ಲ. ಅದು ವಿದಿನ್ ದಟ್ ವಿ ಡೂ ಸೆವರಲ್ ಇನ್ವೆಸ್ಟಿಗೇಷನ್ಸ್, ಪರ್ಸನ್ ಇಸ್ ಸಫರಿಂಗ್ ಫ್ರಮ್ ಎನಿ ಡಿಸೀಸ್, ಆರ್ ಬ್ಲಡ್ ಕಡಿಮೆ ಇದೆಯಾ, ಹಿಮೋಗ್ಲೋಬಿನ್ ಡೆಫಿಷಿಯನ್ಸಿ ಇದೆಯಾ, ಪರ್ಸನ್ ಇಸ್ ಫಿಟ್ ಟು ಡೊನೇಟ್ ಅಂತ. ಅದನ್ನು ನೋಡ್ಬಿಟ್ಟು ನಾವು ಈಸ್ ಫಿಕ್ಸ್ ಫಿಟ್ ಟು ಡೊನೇಟ್ ಅಂತ ಚೆಕ್ ಪೇ ಮಾಡುತ್ತೆ. What should I do if I want to become a astronaut? Like, what all, like engineering, what should I do? You should develop memory and concentration. The exercise I have told you, to develop memory and concentration, study, and you go to alpha mind and tell your mind, I have become an astronaut, I am flying in the, rocket. You just imagine, it's just dream. ನಾನು ಅಸ್ಟ್ರೋನಾಟ್ ಆಗಿದ್ದೀನಿ, ರಾಕೆಟಲ್ಲಿ ಹೋಗ್ತಾ ಇದ್ದೀನಿ ಅಂತ ಡ್ರೀಮ್ ಮಾಡು, ಕನಸು ಕಾಣು, ಹೇಳ್ತಾ ಹೋಗ್ತದೆ, ಕೇಳ್ತಿಲ್ಲ ಸಾಧ್ಯ ಆಗ್ತದೆ ಅಲ್ಲ.